ಖರ ದೂಷಣ ಮತ್ತು ತ್ರಿಶಿರ ಅಂತಕ್ಕಂಥದ್ದು. ಖರ ದೂಷಣ ತ್ರಿಶಿರ ಅನ್ನುವಂತಹ ಮೂರು ರಾಕ್ಷಸರು ಅವ್ರ ಜೊತೆಗೆ ಅಪಾಯವಾಗಿರ್ತಕ್ಕಂತಹ ಸೈನ್ಯವನ್ನು ಇಟ್ಟುಕೊಂಡು ಆ ದಂಡಕಾರಣ್ಯದ ಪ್ರಾಂತವನ್ನು ತಾವು ತಮ್ಮ ಸ್ವಾಧೀನದಲ್ಲಿ ಇಟ್ಟುಕೊಂಡು ರಾವಣ ಆಜ್ಞಾಯಿತು ನೀವು ದಂಡಕಾರಣ್ಯದಲ್ಲಿ ವಾಸ ಮಾಡಿಕೊಂಡು ಅಲ್ಲಿ ಏನ್ ಮಾಡಿ ಅಂದ್ರೆ ಋಷಿ ಮುನಿಗಳಿಗೆ ತೊಂದರೆ ಕೊಡ, ಋಷಿ ಮುನಿಗಳ ಯಜ್ಞಯಾಗಗಳನ್ನು ಧ್ವಂಸ ಮಾಡ್ರಿ, ಎಲ್ಲೆಲ್ಲೂ ಧರ್ಮ ಕಾರ್ಯ ಅನ್ನುವಂತಹ ತಾರದೆ ಲೋಹನ ನೀವು ಏನ್ ಮಾಡ್ತಾ ಇದ್ದೀರಿ ಅಂತಂದ್ರೆ ಯಾವಾಗಲೂ ಅಲ್ಲಿ ನೀವು ವಿಧ್ವಂಸಕವಾಗಿರ್ತಕ್ಕಂತಹ ಕಾರ್ಯಗಳನ್ನು ಮಾಡ್ತಿದ್ದಿ, ತ್ರಾಸ ಕೊಡ್ರಿ ಅಂತ ತಿಳ್ಕೊಂಡು ಹೇಳಿದ್ರು. ಆ ಪ್ರಕಾರವಾಗಿ ಅವರು ಅಲ್ಲಿ ವಾಸ ಮಾಡಿಕೊಂಡು ಒಂದು ದಿವಸ ಸಹಜವಾಗಿ ಆ ಶೂರ್ಪಣಖ ಏನಿತ್ತು ಅಖಿಲ ಭಗವಂತನ ಆ ಚರಣ ಚಿಹ್ನ ಅವಳಿಗೆ ನೋಡಿದ್ದೆ, ಭಗವಂತನ ಹೆಜ್ಜೆ ನೋಡಿದ್ರು, ನೋಡಕ್ಕೆ ಎಷ್ಟು ಆಶ್ಚರ್ಯ ಆಯ್ತು ಅಂತಂದ್ರೆ ಆ ಹೆಜ್ಜೆ ನೋಡಿನೆ ಆ ಹೆಜ್ಜಿನೆಲ್ಲ ಮುಗಿತಾರ. ಆ ಭಗವಂತನ ದಿವ್ಯವಾಗಿರ್ತಕ್ಕಂತಹ ಪಾದ ಚಿಹ್ನಗಳೇನು ಮುಗಿದ್ವು ಆ ಪಾದ ಚಿಹ್ನದಿಂದ ಮುಗಿತಾ ಇತ್ತು. ಈ ಪಾದ ಚಿಹ್ನ ಇಷ್ಟು ಸುಂದರ ಅಂದ ಬಳಿಕ ಅಲ್ಲಿ ಯಾರೋದ್ರು ಅದು ಎಂಥ ಸುಂದರ ಇರ್ಬೋದು ಅಂತ ಮೋಹಿತಾದ್ರು ಯಾರು ಮೋಹನ್ ಅಂತ ತಿಳ್ಕೊಂಡು ಅತ್ಲ ಇತ್ಲಾಗ ನೋಡುವುದಾಗ ರಾಮ ಲಕ್ಷ್ಮಣರು ಕಲಿಬೇಕು ಅವಾಗ ಅತ್ಯಂತ ಮೋಹಿತಾಯಿತು. ಅವಾಗ ಈ ಮನುಷ್ಯನಾಗ ಏನು ಅನಿಸ್ತು ಅಂತಂದ್ರ ಈ ದೇಹದಿಂದ ರಾಕ್ಷಸಿ ದೇಹದಿಂದ ನಾನು ಹೌದೆ ಅಂತಂದ್ರ ನನ್ನ ಬಗ್ಗೆ ಅವ್ರಿಗೆ ಆಕರ್ಷಣೆ ಆಗಲಿಕ್ಕಿಲ್ಲ. ಆದ್ರಿಂದ ಆಕೆ ಎಷ್ಟರೇ ಮೋಹಿತ ಆದ್ರು ಅಂದ್ರ ರಾಮನನ್ನು ನೋಡಿ ರಾಮನನ್ನು ತಾನು ಮದುವೆ ಆಗಿಬಿಡಬೇಕು ಅನ್ನುವಂತಹ ಭಾವ ಅರ್ಥಾತ್ ಆದ್ರಿಂದಾಕಿ ಅತ್ಯಂತ ಸುಂದರವಾಗಿರ್ತಕ್ಕಂತಹ ಒಂದು ರೂಪವನ್ನು ಧಾರಣೆ ಮಾಡಿಕೊಂಡು ಹೋಗ್ತಾ ಇದ್ದಾರ. ರಾಮ ಸೀತಾ ಇಬ್ಬರು ಅವರ ಕುಟೀರದಲ್ಲಿ ಕೂತ್ಕೊಂಡಿದ್ದಾರೆ. ಅರ್ಥಾತ್ ಲಕ್ಷ್ಮಣ ಹೊರಗೆ ದ್ವಾರದಲ್ಲಿ ನಿಂತುಕೊಂಡಿದ್ದಾರೆ. ಶೂರ್ಪಣಖ ಹೋಗಿ ಅಲ್ಲಿ ಹೇಳ್ತಾ ಇದ್ದ ಲಕ್ಷ್ಮಣ ಹೇಳಿದ್ರು ಇಲ್ಲಿ ರಾಮನ ಅರ್ಥಾತ್ ರಾಮನನ್ನು ನೋಡಿ ನಾನು ಬಹಳ ಮೋಹಿತ ಆಗಿದ್ದೀನಿ, ಆದ್ರಿಂದ ನಾನು ಅವನ ಕಡೆಗೆ ಹೋಗಬೇಕಾಗಿದ, ಆದ್ರಿಂದ ನಾನೇನ್ ಮಾಡ್ತೀನಿ ಅಂತಂದ್ರ ನಾನು ರಾಮನನ್ನು ಭೇಟಿ ಆಗ್ತೀನಿ ಅಂತಂದು ಕೂಡ ಲಕ್ಷ್ಮಣ ಕೂತಾಗಬಹುದು ಭೇಟಿ ಆಗ ಕೂತಾಗ್ಬೋದು ಪ್ರಭು ಶ್ರೀರಾಮಚಂದ್ರ ಕೂತಾಗ ಇಲ್ಲಿ ಹೋಗಿ ಭೇಟಿ ಆಗುವ ಕೂಡಲಿಕ್ಕೆ ಹೋದ್ರು ರಾಮನ ಭೇಟಿ ಆಗುವ ಮತ್ತು ಹೇಳ್ತಾ ಏನು ಅಂತಂದ್ರ ನಾನು ನನ್ನ ಸೌಂದರ್ಯವನ್ನು ನೋಡಿ ಮೋಹಿತ ಆಗಿದ್ದೀನಿ, ನನ್ನನ್ನು ಮದುವೆ ಆಗುವಂತ ಹಾಗೆ ರಾಮನ ಸೌಂದರ್ಯ ನೋಡಿ ಮೋಹಿತ ಆಗಿರ್ಬೋದು ನೋಡ್ತಾರೆ. ಆಗ ನನ್ನದು ವ್ರತ ಅದು ನಾನು ಏಕಪತ್ನಿ ವ್ರತಸ್ಥನಾಗಿರೋದ್ರಿಂದ ಈಗಾಗಲೇ ನನ್ನ ಹತ್ತು ನನ್ನ ಹೇಳ್ತಿದ್ದ, ಆದ್ರಿಂದ ನಾನು ನನ್ನ ಮದುವೆ ಆಗಲಿಕ್ಕೆ ಶಕ್ತಿಲ್ಲ. ಅವ ಏನಿದ್ದ ಅವ ಒಬ್ಬನ ಇದ್ದ, ಆದ್ರಿಂದ ನನಗಿಂತೂ ಸುಂದರ ಇದ್ದ ನೋಡ್ಲಿಕ್ಕೆ, ನಾನು ಕಪ್ಪಿದ್ದೀನಿ ಅವ್ನು ಕೆಂಪಿದ್ದಾನ ನನಗಿಂತೂ ಸುಂದರ ಇದ್ದಾನ ಮತ್ತು ಅವನ ಜೊತೆಗೆ ಸ್ತ್ರೀ ಇಲ್ಲ, ಅದನ್ನ ನೀನು ಅವನನ್ನು ಮದುವೆ ಆಗಲಿ ಅಂತಂದ್ರೆ ನಿನಗೆ ಇನ್ನೂ ಹೆಚ್ಚಿನ ಸುಖ ಅನುಭವಿಸ್ಲಿಕ್ಕೆ ಸಿಗ್ತದ ಅಂತಂದಾಗ ಅಕ್ಕಿ ಲಕ್ಷ್ಮಣನ ಕಡೆ ಲಕ್ಷ್ಮಣ ಅಂದ ಹುಚ್ಚಿದ್ದೀನಿ ಅಂದ ನಾನು ಅವನು ಸೇವಕಿದ್ದೀನಿ, ನಾನು 24 ತಾಸು ಅವನು ಸೇವಾ ಮಾಡ್ತಕ್ಕಂಥವನು, ಅವನ ಚರಣದೋ ದಾಸನಾಗಿರ್ತಕ್ಕಂಥವನು, ನನ್ನಂತಹ ಸೇವಕ ನನ್ನ ಮದುವೆ ಆಗಿದ್ದು ಏನು ಸುಖ ಆಗಬೇಕಾಗಿದೆ, 24 ತಾಸು ಸೇವಾದಂತರು ಇರತಕ್ಕಂತಹ ಸ್ವಾಮಿ ಆಗಿರ್ತಕ್ಕಂಥ ಅವಿದ್ದ ನನಗೆ ಅವನು ಮದುವೆ ಆಗ ಮತ್ತೆ ಅವನ ಕಡೆ ಓದ್ಕೊಳ್ಳಿ ಮತ್ತೊಂದು ಇಲ್ಲ ನಾನು ನನ್ನ ಮದುವೆ ಆಗ್ತೀನಿ. ಆವಾಗ ರಾಮಂದ ನಾನು ಮದುವೆ ಆಗಲಿಕ್ಕೆ ಶಕ್ತಿ ಇಲ್ಲ, ಈಗಾಗಲೇ ನನ್ನ ಹತ್ರ ಸಿಗ್ತಾ ಇದ್ದಾವ ಅಂದ ಕೂಡಲೇ ಯಾಕೆಂದ್ರು ಹಂಗಾಗಿ ನನ್ನ ಹತ್ರ ಇದ್ದಾಗ ತಿಳ್ಕೊಂಡು ನನ್ನ ಮದುವೆ ಆಗಲಿಲ್ಲ ಹೌದಲ್ಲ, ನಾನು ಯಾರು ತಿಳ್ಕೊಂಡು ನಾ ಶೂರ್ಪನ ಕಾಯಿದ್ದೀನಿ ಅಂತ ತಿಳ್ಕೊಂಡು ಆಕೆ ನುಂಗಿ ಬಿಡ್ತೀನಿ ಆಮೇಲೆ ಅದು ಮದುವೆ ಆಗ್ತೀನೋ ಅಂತ ಅಂತ ತಿಳ್ಕೊಂಡು ತನ್ನ ಅಗ್ರಹ ವಿಗ್ರಹವಾಗಿರ್ತಕ್ಕಂತಹ ಸ್ವರೂಪವನ್ನು ಪ್ರಕಟ ಮಾಡಿದ ಕೂಡಲೇ ರಾಮ ಲಕ್ಷ್ಮಣ ಹೇಳಿದ ಲಕ್ಷ್ಮಣ ಈಕೆ ಮೂಗು ಕಿವಿ ಕೊಯ್ದು ಬಂದ್ಬಿಡು ಅಂತ ಲಕ್ಷ್ಮಣ ಏನ್ ಮಾಡಿದ ಅಂದ್ರೆ ಆಕೆ ಕೂದ ಹಿಡಿದು ತನ್ನ ಖಡ್ಗದಿಂದ ಕಿವಿ ಮತ್ತು ಮೂಗು ಕೊಯ್ದು ಹೋಗಿದ್ಬಿಟ್ಟು ಕೊಯ್ದು ಹೋದ್ಕೊಂಡೆ ರಕ್ತ ಹರಿಲಿಕ್ಕೆ ಹತ್ತಿ ನೋಡ್ತೇವೆ. ಆಕೆ ಅತ್ಯಂತ ಅರ್ಭಟ ಮಾಡಿಕೊಳ್ತ ಹೋದ್ಲು, ಹೋಗಿ ಅದು ಮನೆಗೆ ಹೋದ್ರು ಏನು ವಾಶ್ ಮಾಡಿದ್ರು ಅಲ್ಲಿ ಹೋದ್ಲು, ಹೋಗಿ ಆ ಕರದೂಷಣಿಗೆ ಹೇಳ್ತಾರೆ ಹಿಂಗಿಂಗೆಲ್ಲ ಆತು ಪಂಚವಟಿಯಲ್ಲೇ ಇಬ್ಬರು ತಪಸ್ವಿಗಳು ಬಂದಿದ್ದಾರೆ ಅವ್ರು ನನ್ನ ಮೂಗು ಕಿವಿ ಕೊಯ್ದು ಅಂತ ತಿಳ್ಕೊಂಡು ಹೇಳಿದ ಕೂಡಲೇ ಅವ್ರಿಗೆ ಭಯಂಕರ ಸಿಟ್ಟು ಬಂತು. ಅವರಂದ್ರು ಒಬ್ಬ ಮನುಷ್ಯನಾಗಿರ್ತಕ್ಕಂಥವ್ರಿಗೆ ಇಂಥ ಒಂದು ಅಪಮಾನ ಮಾಡಿದ್ರೆ ನಾ ನೋಡ್ತೀನಿ ಅವ್ರನ್ನ ಅಂತ ತಿಳ್ಕೊಂಡು ಆ ಮೂರು ಜನರು ಖರ ಭೂಷಣ ಮತ್ತು ತ್ರಿಶಿರ ಮೂರು ಜನ ಏನ್ ಮಾಡಿದ್ರು ಅಂದ್ರೆ ತಮ್ಮ 14,000 ಸೈನ್ಯದೊಂದಿಗೆ ಹೊರಟರು. ರಾಮನ ಅನಿಸ್ತು ಏನು ಅಂದ್ರೆ ಖರದೂಷಣರು ಬಂದು ಕಟ್ಟಾರೆ, ನಿಶ್ಚಿತವಾಗಿ ಖರದೂಷಣರು ಬರ್ತಾರ ಅಂತ ತಿಳ್ಕೊಂಡು ಯಾಕೆ ಅಂತಂದ್ರೆ ಅನೇಕ ಮುಖದಿಂದ ರಾಮ ಕೇಳಿದ್ದ ಇಲ್ಲಿ ಖರದೂಷಣರು ವಾಸ ಮಾಡ್ಯಾರ ಋಷಿಗಳಿಗೆ ತ್ರಾಸ ಕೊಡ್ತಾರ ಅನ್ನುವಂತಹ ಮಾತನ್ನ ಆದ್ರಿಂದ ಲಕ್ಷ್ಮಣ ಹೇಳ್ತಾ ಇದ್ದಾರೆ ಲಕ್ಷ್ಮಣ ನೀನು ಸೀತೆಯನ್ನು ಕರ್ಕೊಂಡು ಒಳಗೆ ಇರು ಸುರಕ್ಷಿತವಾಗಿರಲಿ
ಅವಳನ್ನು ನೀನು ಜೋಪಾನಿ ಮಾಡು, ನಾನು ಅವ್ರ ಜೊತೆಗೆ ಯುದ್ಧ ಮಾಡ್ತೇನೆ. ಲಕ್ಷ್ಮಣಂದ ಅಣ್ಣ ಬೇಡ, ನಾನೇ ಯುದ್ಧ ಮಾಡ್ತೇನೆ. ಅವಾಗ ಅವಳು ಹೇಳಿದ, ಬೇಡಪ್ಪ ನಿನಗೆಲ್ಲ ಅರ್ಥ ಆಗುದಿಲ್ಲ, ನೀನು ಸೀತಾದೇವಿ ಸೀತೆಯನ್ನು ಕರ್ಕೊಂಡು ನೀನು ನಾನು ಯುದ್ಧ ಮಾಡ್ತೀನಿ ಅಂತ ಹೇಳ್ಕೊಂಡು ಖರದೂಷಣರು ವರ ಇತ್ತು. ಅವರು ಭಗವಂತನ ಕೈಯಿಂದಲೇ ಸಾಯುವಂತಹ ವರ ಇತ್ತು. ಆದ್ದರಿಂದ ಸ್ವತಃ ಭಗವಂತ ಬಂದು ಏನ್ ಮಾಡಿದ, 14,000 ಸೈನ್ಯವನ್ನ ಮತ್ತು ಖರದೂಷಣರನ್ನು ನಾಶ ಮಾಡಿದ. ಅವ್ರು 100 ಮಂದಿನ ಸಂಹಾರ ಮಾಡಿದ, ಸೈನ್ಯವನ್ನೆಲ್ಲ ನಾಶ ಮಾಡಿದ. ಒಂದು ಕ್ಷಣಾರ್ಧದಲ್ಲಿ ಎಲ್ಲರೂ ನಾಶ ಆಗಿ ಹೋದಕೂಡಲೇ ಇದು ಯಾವಾಗ ಶೂರ್ಪಣಖ ಗೊತ್ತಾಗ್ತದೆ. ಶೂರ್ಪಣಖ ಆಕಾಶ ಮಾರ್ಗದಿಂದ ಲಂಕಾಕ್ಕೆ ರಾವಣನ ಸಭಾದಲ್ಲಿ ಹಳ್ಳಿ ಹತ್ತು ಬಿಟ್ಟು ರಾವಣ ನೋಡಿ ಗಾಬರಿಯಾದ. ಏನಿದೆ ಆ ಕಾಲದಿಂದ ಅವಾಗೆಲ್ಲೂ ಮೂರ್ಖಿದ್ದೀನಿ, ಸುಮ್ಮನೆ ಲಂಕಾದಾಗ ಐಶ್ವರ್ಯದ ಮಗಳು ಕೂತ್ಕೊಂಡು ಬಿಟ್ಟಿದೆ, ನಿನ ಕಲ್ಪನಾ ಇಲ್ಲ ಏನ್ ನಡೆದ ಅನ್ನುವಂತಹ ನಿನ ಕಲ್ಪನಾ ಇಲ್ಲ. ದಂಡ ಕಾರಣ್ಯದಲ್ಲೇ ಇಬ್ಬರು ತಪಸ್ವಿಗಳು ಬರ್ತಿಲ್ಲ, ಆ ತಪಸ್ವಿಗಳು ಇರ್ಕೋವಲ್ಲಕ್ಕೆ ಅವರೇನು ದೊಡ್ಡ ವಿಷಯ ಅಲ್ಲ. ನಾನು ಅವನನ್ನು ಮೋಹಿಸಿ ಹೋದೆ, ನನಗೆ ಇಂಥ ಒಂದು ಆಕಾರವನ್ನು ಕೊಟ್ಟರು, ಅದರಲ್ಲಿ ಆದರೂ ಅದರಲ್ಲಿ ದುಃಖ ಇಲ್ಲ. ನಾನು ಮುಖ್ಯವಾಗಿ ಏನ್ ಹೇಳಬೇಕು ಅಂತ ಬಂದೀನಿ ಅಂತ ಹೇಳ್ಕೊಂಡು ಕೇಳಿದ. ಆ ತಪಸ್ವಿಗಳಲ್ಲಿ ರಾಮ ಅಂತ ತಿಳ್ಕೊಂಡೇನಿದ್ದಾನೋ, ಆ ರಾಮನ ಪತ್ನಿಯಾಗಿರ್ತಕ್ಕಂಥ ಸೀತಾ ಅಂತ ಏನಿದ್ದಾರೋ, ಅವಳು ತ್ರಿಲೋಕ ಸುಂದರಿ ಆಗಿರ್ತಕ್ಕಂಥ, ನನಗನಿಸಿದ ಏನು ಅಂತಂದ್ರಂತಹ ತ್ರಿಲೋಕ ಸುಂದರಿ ಆಗಿರ್ತಕ್ಕಂಥ ಸ್ತ್ರೀ ನಿನ್ನ ಪತ್ನಿಯಾದ್ರೆ ಮಾತ್ರ ಶೋಭಿಸ್ತಕ್ಕಂಥವಳೇ ಹೊರತು ಆ ಒಬ್ಬ ತಪಸ್ವಿ ಆಗಿರ್ತಕ್ಕಂಥ ವನವಾಸಿ ಆಗಿರ್ತಕ್ಕಂಥ ರಾಮನ ಹತ್ರ ಅವಳು ಸಹಿತ ತಪಸ್ವಿನಿ ವೇಷದಲ್ಲಿರೋದನ್ನ ನಾನು ನೋಡ್ಲಿಕ್ಕಾಗುವಂತ ತಿಳ್ಕೊಂಡು ಉಂಟ ಮಾಡಿ ಹೇಳು. ನನಗೆ ಎಂಥ ಅಪಮಾನ ಮಾಡಿದಾನೇನೋ ಖರೆ, ಆದ್ರೆ ನಾ ಸಹನ ಮಾಡಿಕೊತೀನಿ. ಆದ್ರೆ ನನಗೇನಾಗುವಂತು ಅಂತಂದ್ರೆ ಅವಳು ರಾಮನ ಹತ್ರ ಇರೋದು ನನ್ನ ಸಹನ ಆಗ. ನೀನು ಹೆಂಗಾದ್ರೂ ಮಾಡಿ ಅವಳನ್ನು ತಗೊಂಡು ಬಂದು ನಿನ್ನ ಅಂತಃಪುರದಲ್ಲಿ ಅವಳನ್ನು ಇಟ್ಕೊಂಡು ನೀನು ಅವಳನ್ನು ನಿನ್ನ ಪತ್ನಿಯನ್ನಾಗಿ ಮಾಡಿ ಪಟ್ಟ ಮಹಿಷಿಯನ್ನಾಗಿ ಮಾಡಿ ನೀನು ಅವಳಿಂದ ಅರ್ಥಾರ್ಥ ಏನು ಅಂತಂದ್ರೆ ಅವಳು ನಿನ್ನ ಹತ್ರ ಇದ್ರೆ ಮಾತ್ರ ಶೋಭಿಸ್ತಾಳೆ, ನೀನು ಅವಳಿಂದ ಸುಖ ಅನುಭವಿಸುವಂತಂದು ಕೂಡಲೇ ರಾವಣ ಏನು ಅನಿಸ್ತೀವಿ ಅಂತಂದ್ರೆ ಖರೆ ಅನಿಸ್ತು. ಅವನ ಅನಿಸ್ತು ಏನು ಅಂತಂದ್ರೆ ಇದ್ರೊಳಗೆ ಏನೋ ಒಂದು ರಹಸ್ಯದ ಅಂತ ತಿಳ್ಕೊಂಡು ರಾಮನ ಸಭಾಗಳಿಂದ ಹೋದಾಗ ತಮ್ಮ ಅಂತಃಪುರದಲ್ಲೇ ಮಲಕೊಂಡು ವಿಚಾರ ಮಾಡಲಿಕ್ಕೆ ರಾಮನ ವಿಚಾರದ ದಿಶಾ ಬದಲಾಗಲಿಕ್ಕೆ. ಒಂದು ವಿಚಾರ ಏನು ಬರ್ಲಿಕ್ಕೆ ಅಂತ ತಿಳ್ಕೊಂಡು ಕೇಳಿದ್ರೆ ಒಂದು ಒಳ್ಳೆ ಅವಕಾಶ ಒದಗಿ ಬಂತು ಅಂತ. ಅರ್ಥಾತ್ ಏನಂದ್ರೆ ಯಾವ ಶಾಪದಿಂದ ನಾನು ಇಂಥ ಒಂದು ತಮೋಗುಣಿಯಾಗಿರ್ತಕ್ಕಂಥ ರಾಕ್ಷಸ ದೇಹವನ್ನು ಪಡ್ಕೊಂಡೀನು, ಆ ರಾಕ್ಷಸ ದೇಹದಿಂದ ನನಗೆ ಭಗವಂತನ ಭಕ್ತಿ ಮಾಡ್ಲಿಕ್ಕಾಗಲ್ಲ, ಭಗವಂತನ ಭಜನೆ ಮಾಡ್ಲಿಕ್ಕಾಗಲ್ತು. ಆದ್ರಿಂದ ಯಾವ ಭಗವಂತನ ಕೈಯಿಂದ ನನಗೆ ಮರಣ ಆಗಬೇಕು ಅನ್ನುವಂಥ ಒಂದು ಶಾಪದನು ಆ ಭಗವಂತನ ಹತ್ರ ಬಂದು ನನ್ನ ಸಂಹಾರ ಮಾಡಬೇಕಾದ್ರೆ ಇದಕ್ಕೆ ಇದರ ಒಂದು ಉತ್ತಮವಾಗಿರ್ತಕ್ಕಂಥ ಉಪಾಯ ಏನು ಅಂತಂದ್ರೆ ಸೀತಾದೇವಿಯನ್ನು ತಗೊಂಡು ಬರೋದನ್ನ, ಸೀತೆಯನ್ನು ತಗೊಂಡು ಬರೋದನ್ನ ಉತ್ತಮವಾಗಿರ್ತಕ್ಕಂಥ ಉಪಾಯ ಒಂದು. ಅಥವಾ ಒಂದು ವೇಳೆ ಅವನು ಭಗವಂತ ಆಗಿರದೇ ಇದ್ರೆ, ಅವನು ಪರಮಾತ್ಮ ಆಗಿರದೇ ಇದ್ರೆ ಅವಳನ್ನ ಅವನ ಹತ್ರ ಇರೋದ್ರೊಳಗೆ ಏನರ್ಥ, ನನ್ನಂಥ ಪರಾಕ್ರಮಿಯಾಗಿರ್ತಕ್ಕಂಥ ನಾನು ಅವಳನ್ನ ತಗೊಂಡು ಬರೋದ ಯೋಗ್ಯವಾಗಿರ್ತಕ್ಕಂಥದ್ದು ಅಂತ ತಿಳ್ಕೊಂಡು ವಿಚಾರ ಮಾಡಲಿಕ್ಕೆ. ಇತ್ತ ಕಡೆಗೆ ನಾನು ಹೇಳಿದೆ ಸೀತಾದೇವಿಗೆ ರಾಮ ಹೇಳ್ತಾ ಇದ್ದಾನ, ಸೀತೆ ನಾಳೆ ಬೆಳಿಗ್ಗೆ ರಾಮ ಬರ್ತಾನೆ, ಅವನು ಖರೆಯಂದ್ರೂ ನೀನು ಒಯ್ಯಬೇಕಾಗಿದೆ, ಆದ್ರೆ ನಿನ್ನನ್ನು ಮುಟ್ಟುವಂತಹ ಸಾಮರ್ಥ್ಯ ಬಂದಿದೆ, ನಿನ್ನ ಮುಟ್ಲಿಕ್ಕೆ ಶಕ್ತಿ ಇಲ್ಲ. ಯಾಕಂತಂದ್ರೆ ನಿನ್ನ ತೇಜ ಎಂಥದ್ದದ ಅಂತಂದ್ರೆ ನಿನ್ನನ್ನು ಸ್ಪರ್ಶ ಮಾಡಿದ ಅಂದ್ರೆ ಸುತ್ತ ಭಸ್ಮ ಆಗಿರುತ್ತೆ. ಆದ್ದರಿಂದ ನೀನು ಅಗ್ನಿ ಸ್ವರೂಪ ಆಗಿರ್ತಕ್ಕಂಥ ನೀನು ಇಂಥ ತೇಜಸ್ವಿನಿಯಾಗಿರುವ ನೀನು ಅಗ್ನಿಯೊಳಗೆ ಪ್ರವೇಶ ಮಾಡ. ನಿನ್ನ ಛಾಯಾ ಅರ್ಥಾತ್ ಏನು ಅಂತಂದ್ರೆ ಪ್ರತಿಬಿಂಬ ಸ್ವರೂಪ ಆಗಿರ್ತಕ್ಕಂಥ ಸೀತೆಯನ್ನ ನೀನು ಏನು ಅಂತ ತಿಳ್ಕೊಂಡು ಹೇಳಿದಾಗ ಆ ಪ್ರಕಾರವಾಗಿ ಲಕ್ಷ್ಮಣ ಕಂದಮೂಲು ತರಲಿಕ್ಕೆ ಹೋದಾಗ ಸೀತಾ ಅಗ್ನಿ ಪ್ರವೇಶ ಮಾಡಿದ್ದು ಛಾಯಾ ಸೀತಾ ಅಲ್ಲಿ ಉಳ್ಕೊಂಡು ಲಕ್ಷ್ಮಣ ಬರ್ತಿಲ್ಲ. ಸಹಜವಾಗಿ ಮಾತಾಡಿಕೊಂಡು ಆವತ್ತಿನ ದಿವಸವನ್ನು ಕಳಿತಾ ಇದ್ರು. ವಿನೋದದ ಪ್ರಸಂಗ ನಿನ್ನ ನಾನು ಹೇಳಿದೆ, ಎಲ್ಲರೂ ತಮ್ಮ ತಮ್ಮ ಅನುಕೂಲ ಆಗುವಂತಹ ಒಂದೊಂದು ಗುಂಡಗಲ್ಲು ತಂದು ಇಟ್ಕೊಂಡಿದ್ದಾರೆ ತಮ್ಮ ಮನೆ ತಮ್ಮ ಪುರುಷದ ಬಾಗಿಲು. ನಾಳೆ ಬೆಳಿಗ್ಗೆ ರಾಮನ ಕರ್ಕೊಂಡು ಬಂದು ಪ್ರತಿಯೊಂದು ಗುಂಡಗಲ್ಲಿಗೂ ಅವರ ಚರಣ ಸ್ಪರ್ಶ ಮಾಡಿ ಅವರನ್ನ ಸ್ತ್ರೀಯನ್ನಾಗಿ ಮಾಡಿ ತಾವೆಲ್ಲರೂ ಒಬ್ಬೊಬ್ಬರು ಹೆಂಡತಿಯನ್ನು ಮಾಡಿಕೊಂಡು ಸುಖವಾಗಿರಬೇಕು ಅನ್ನುವಂತಹ ಕಲ್ಪನೆ. ಬೆಳಗಾಯಿತು, ಬೆಳಗಾದಾಗ ರಾವಣ ಲಂಕಾದಿಂದ ಹೊರಟು ಮಾರೀಚಿ ಹತ್ತಿರ ವಿಶ್ವಾಮಿತ್ರ ಒಂದು 8 ಸಂರಕ್ಷಣೆಯ ಸಮಯದಲ್ಲಿ ಶ್ರೀರಾಮನ ಒಂದು ಮಿಥ್ಯಾಭೂತವಾಗಿರ್ತಕ್ಕಂಥ ಅಂದ್ರೆ ಸುಮ್ಮನೆ ಹೊಂದಿರತಕ್ಕಂಥ ಬಾಣದಿಂದ ಆಘಾತ ಹೊಂದಿ ಸಮುದ್ರದಲ್ಲಿ ಬಿದ್ದಿರ್ತಕ್ಕಂಥ ಮಾರೀಚ ಒಂದು ಗುಹಾದಲ್ಲಿ ವಾಸ ಮಾಡಿಕೊಂಡಿದ್ದ.
24 ತಾಸು ಅವನಿಗೆ ರಾಮನ ಬಾಣದ ಭಯ ಇತ್ತು. ಸ್ವಯಂ ಅಂತ ಗಾಳಿ ಬೀಸಿದವನು ಅನಿಸ್ತಿತ್ತ ಇನ್ನೊಂದು ರಾಮನ ಬಾಣ ಬಂತು ಅಂತ. ಅಷ್ಟು ರಾಮ ಹೆದರ್ಕೊಂಡು ಕೂತಿದ್ದ. ಅದರಿಂದ ಅವನ ಏನಾಗಿತ್ತು ಅಂದ್ರೆ ಅಖಂಡವಾಗಿ ರಾಮನ ಚಿಂತನೆ ನಡೆದಿತ್ತು. ಪ್ರೇಮದಿಂದಾದರೂ ಚಿಂತನೆ ಆಗ್ತದೆ, ಭಯದಿಂದಾದರೂ ಚಿಂತನೆ ಆಗ್ತದೆ, ಅಥವಾ ದ್ವೇಷದಿಂದಾದರೂ ಚಿಂತನೆ. ಆದರೆ ದ್ವೇಷ ಮತ್ತು ದ್ವೇಷ ಇಲ್ಲದ ಒಂದು ಸಾಮಾನ್ಯ ಶಕ್ತಿ ಆಗುವ ಅಷ್ಟು ದ್ವೇಷ ಮಾಡಬೇಕು. ಒಂದು ಕ್ಷಣ ಬಂದಿದೆ ಮತ್ತು ದ್ವೇಷ ಮಾಡಬೇಕು. ಅದನ್ನೆಲ್ಲ ರಾವಣ ಕುಂಭಕರ್ಣ ಇತ್ಯಾದಿಗಳೆಲ್ಲ ದ್ವೇಷ ಭಕ್ತಿ ಮಾಡಿದವು. ಭಯದಿಂದಲೂ ಸಹಿತ ಏನಾಗ್ತದೆ ಅಂತ ತಿಳ್ಕೊಂಡು ಕೇಳಿ ಚಿಂತನೆ ಆಗ್ತದೆ. ಆದರೂ ಖರೆ ಇಲ್ಲಲ್ಲ ಅಂತಂದ್ರೆ ಶಕ್ತಿ ಆಗುವಂಥವಲ್ಲ. ಪ್ರೇಮದಿಂದ ಚಿಂತನೆ ಇರೋದು ಅದು ಖರೆ ಭಕ್ತಿಯಾಗಿರ್ತಕ್ಕಂಥ, ಅದು ಸಾತ್ವಿಕವಾಗಿರ್ತಕ್ಕಂಥ ಭಕ್ತಿ ಅದು. ಆದ್ರೆ ಮಾನಿಚಿ 24 ತಾಸು ರಾಮನ ಚಿಂತನೆ. ರಾವಣ ಬಂದ ಮಾನಿಚಿನ ಹತ್ರ, ಮಾನಿಚಿ ಅಂತ ಇದ್ದ ಮಾಮ, ಅವ ನನ್ನೊಂದು ಕೆಲಸ ಆಗ್ಬೇಕಾಗಿದ್ದ. ಮಾನಿಚಿ ಅಂತ ಏನ್ ಕೆಲಸ ಆಗುತ್ತೆ? ಅವಾಗ ಬಂದ, ನಾನು ಪಂಚವಟಿಯಲ್ಲಿ ವಾಸ ಮಾಡಿರ್ತಕ್ಕಂಥ ರಾಮನ ಹೆಂಡತಿಯಾಗಿರುವ ಸೀತಾದೇವಿ ಅಂತ ತಗೊಂಡು ಬರಬೇಕು ಅಂತ ಮಾಡಿ. ಆದ್ರಿಂದ ನೀನನ್ನು ಸಹಾಯ ಮಾಡು. ಯಾವ ರೀತಿ ಸಹಾಯ ಮಾಡಬೇಕು ಅಂತಂದಾಗ ಅವಂದ, ನೀನು ಅರ್ಥಾತ್ ನೀನೇನಾಗುವಂದ್ರೆ ಕಾಂಚನ ಮೃಗ, ಅದು ಸುವರ್ಣ ಮೃಗ, ಸುಂದರವಾಗಿರ್ತಕ್ಕಂಥ ಮೃಗ ರೂಪವನ್ನು ತಾಯಿ ನೀನಲ್ಲಿ ಸಂಚಾರ ಮಾಡ್ತಿರು, ಅಡ್ಡಾಡ್ತಿರು ಅಲ್ಲೇ ಇಲ್ಲಿ. ಅವಾಗ ರಾಮನ ಬೆನ್ನ ಹತ್ತಿ ಹೋಗ್ತಾನ ಸೀತಾದೇವಿ ಅದನ್ನು ಅಪೇಕ್ಷೆ ಮಾಡ್ತಾಳೆ. ಅವಾಗ ನಾನು ಸಾಧುವೇಶದಿಂದ ಏನ್ ಮಾಡ್ತೀನಿ ಅಂತಂದ್ರೆ ಸೀತಾದೇವಿ ತಗೊಂಡು ಬರ್ತೀನಿ ಅಂತಂದಾಗ ರಾಮಚಂದ್ರ ಹುಚ್ಚಿ ಹಂಗೆಲ್ಲ ಮಾಡ್ಲಿಕ್ಕೆ ಹೋಗಲ್ಲ. ಅರ್ಥಾತ್ ಸೀತಾದೇವಿಯನ್ನು ಅಪಹರಣ ಮಾಡ್ತಕ್ಕಂಥದ್ದು ಹಿತ ಆಗುವಂತಹದ್ದಲ್ಲ, ಅದನ್ನು ನೀನು ಮಾಡಬೇಡ ಅಂತ ಎಷ್ಟು ಪ್ರಕಾರದಿಂದ ಹೇಳಿದ್ರು ಅವನು ಕೇಳಿಲ್ಲ. ಕೊನೆಗೆ ರಾವಣಂದ, ನೀನಲ್ಲಿ ರಾಮನ ಬಾಣದಿಂದ ಸಾಯ್ಬೇಕಂತ ಮಾಡಿದ್ರು, ನನ್ನ ಬಾಣದಿಂದ ಸಾಯ್ಬೇಕಂತ ಮಾಲಿಕ ವಿಚಾರ ಮಾಡಿದ. ಈ ಮೂರ್ಖನ ಬಾಣದಿಂದ ಸಾಯೋಕ್ಕಿಂತ ರಾಮನ ಬಾಣದಿಂದ ಸಾಯೋ ಯೋಗ್ಯವಾಗಿರ್ತಕ್ಕಂಥದ್ದು ಹೆಂಗಾದ್ರೂ ನನ್ನ ಸಾವು ತಪ್ಪಿದ್ದಲ್ಲ, ಹೋದೇ ಇದ್ರೂ ಸಾವು ತಪ್ಪಿದ್ದಲ್ಲ, ಹೋದ್ರೂ ಸಾವು ತಪ್ಪಿದ್ದಲ್ಲ, ಸಾಯುವುದ ಕಲೆ ಆದ್ರೆ ರಾಮನ ಬಾಣದಿಂದ ಸಾಯೋದು ಯೋಗ್ಯವಾದ್ದು ಅಂತ ಹೇಳ್ಕೊಂಡು ಮಾಲಿಕ ಏನ್ ಮಾಡಿದ ಅಂದ್ರೆ ಒಪ್ಪಿದ. ಇಬ್ರು ಕೂಡಿ ಬಂದು ಪುಷ್ಪಕ ವಿಮಾನದಲ್ಲಿ ಕೂತ್ಕೊಂಡು ಬಂದರು ರಾವಣ ಹತ್ರ. ಕುಬೇರನ ಪುಷ್ಪಕ ವಿಮಾನ ರಾವಣ ಹತ್ರ. ಆ ಪುಷ್ಪಕ ವಿಮಾನದಲ್ಲಿ ಇಬ್ರು ಕೂತ್ಕೊಂಡು ಬಂದರು. ಅರ್ಥಾತ್ ಮಾಲಿಕ ಏನಾದ ಅಂತ ತಿಳ್ಕೊಂಡು ಕೇಳಿದ, ಮುಂಜಾನೆ 8-8 ಹೊರದಿರ್ಬಹುದು, ರಾಮ ಸೀತಾ ಇಬ್ರು ತಮ್ಮ ಪರ್ವ ಕುಟೀರ ಮುಂದೆ ಕೂತ್ಕೊಂಡಿದ್ರು. ಅವಾಗ ಈ ಮಾಲಿಕ ಸುವರ್ಣ ಮೃಗ ಆಗಲ್ಲ ಅಡ್ಡಾಡಿ ಕಲ್ತಿದ್ದ. ಬಂಗಾರದ ಮೈ ಇದ್ದಿದ್ದಲ್ಲಿ ಬಂಗಾರ ಅಂದ್ರೆ ಹೊಳಿತಿತ್ತು ಮೈ, ಚಕ 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 ಮೈ ಹೊಳಿತಿತ್ತು ಅದು. ಅರ್ಥಾತ್ ಏನು ಅಂದ್ರೆ ಅಡ್ಡಾಡೋದು ನೋಡಿ ಸೀತಾದೇವಿ ಒಮ್ಮೆಲೆ ಆ ಮೃಗದ ವಿಷಯದಲ್ಲಿ ಎಷ್ಟು ಆಕರ್ಷಣೆ ಆಯ್ತು ಅಂದ್ರೆ ರಾಮನದು, ರಾಮ ಪ್ರಭು ನನಗೆ ಆ ಪ್ರಾಣಿ ಬೇಕು, ನನಗೆ ಆ ಜಿಂಕಿ ಬೇಕು ರಾಮಂದ. ಅದು ಯಾಕೋ ಬ್ಯಾಲೆ ನಮ್ಮ ಕಾಣಿಸ್ತು, ಬಹುಶಃ ಅದು ಮಾಯಾಮಿ ಇರ್ಬೋದು, ನೀನು ಅದನ್ನು ಅಪೇಕ್ಷೆ ಮಾಡಬೇಡ, ಅದರೊಳಗೆ ಹಿತ ಇಲ್ಲ. ಎಷ್ಟು ಪ್ರಕಾರದಿಂದ ಹೇಳಿದ್ರು ಕೇಳಿ, ನನಗದು ಬೇಕೇ ಬೇಕು ಅನ್ನುವಂಥ ಆಗ್ರಹ ಮಾಡಿದ್ರು. ನೀವು ನಾನು ತಂದು ಕೊಡ್ರಿ ಅಂತ ತಿಳ್ಕೊಂಡು ಹಠ ಹಿಡಿದ್ರು. ಕೊನೆಗೆ ರಾಮಂದ, ಆಯ್ತು ನಾನು ತಂದು ಕೊಡ್ತೀನಿ ಅಂತ ತಿಳ್ಕೊಂಡು ರಾಮ ಏನ್ ಮಾಡಿದ, ಲಕ್ಷ್ಮಣ ಹೇಳಿದ, ಲಕ್ಷ್ಮಣ ನೀನು ಸೀತಾದೇವಿಯನ್ನು ಸಂರಕ್ಷಣೆ ಮಾಡಿಕೊಂಡಿರು, ನಾನು ಮೃಗವನ್ನು ತಂದು ಕೊಡ್ತೀನಿ ಅಂತ ತಿಳ್ಕೊಂಡು ಕಲಿಯುಗ ಜೀವಂತ ಸಿಗದೇ ಇದ್ರು ಅದು ಚರ್ಮ ಆದರೂ ನಾನು ಬೇಕು ಅಂತ, ಕೃಷ್ಣಾದಿನಾದರೂ ಬೇಕು, ನಾನು ಅದನ್ನು ಅಯೋಧ್ಯ ಕೊಯ್ದು ತೋರಿಸ್ತೀನಿ ಎಲ್ಲರೂ, ಎಂಥ ಸುಂದರವಾಗಿರ್ತಕ್ಕಂಥ ಮೃಗ ಚರ್ಮದ ನೋಡಿ ಅಂತ ತಿಳ್ಕೊಂಡು ತೋರಿಸ್ತೀನಿ ಅನ್ನುವಂಥ ಒಂದು ಭಾವ ವ್ಯಕ್ತ ಮಾಡಿದ ಕೂಡಲೇ ರಾಮನ ಬೆನ್ನು ಹತ್ತಿದ. ಮಾಲಿಕನ ಉದ್ದೇಶ ರಾಮನನ್ನು ದೂರ ತಗೊಂಡು ಹೋಗುವಂತಹದ್ದು ಉದ್ದೇಶ ಇತ್ತು. ಒಂದು ಕ್ಷಣ ಕಾಣಿಸ್ಬೇಕು, ಒಂದು ಕ್ಷಣ ಮಾಯ ಆಗಬೇಕು. ಹೀಗೆ ಅಕ್ಕೋತ ಅಕ್ಕೋತ ರಾಮನನ್ನು ತನ್ನ ಬೆನ್ನು ಹಚ್ಚಿಕೊಂಡು ದೂರ ತಗೊಂಡು ಹೋತು. ಲಕ್ಷ್ಮಣ ಹೇಳಿದ, ರಾಮ ಹೇಳಿದ, ಸೀತಾದೇವಿಯನ್ನು ಸಂರಕ್ಷಣೆ ಮಾಡಬೇಕು, ಒಂದು ಕ್ಷಣ ಅವಳನ್ನು ಬಿಟ್ಟು ಅರ್ಥ ಆಗಿತ್ತಾಗಲ್ಲಾರಬಾರದು ಅಂತ ತಿಳ್ಕೊಂಡು ಹೇಳಿದ್ದ. ಲಕ್ಷ್ಮಣ ಕೈಗಳು ಧನುಷ ಬಾಣವನ್ನು ಹಿಡ್ಕೊಂಡು ಸೀತಾದೇವಿಯನ್ನು ಸಂರಕ್ಷಣೆ ಮಾಡಿಕೊಂಡು ಕೊನೆಗೆ ರಾಮ ಕೊನೆಗೆ ನಿರ್ಣಯ ಮಾಡಿದ್ದೇನೆ, ಇದಕ್ಕೆ ಬಾಣ ಹೊಡಿಬೇಕು ಅಂತ ತಿಳ್ಕೊಂಡು ನಿರ್ಣಯ ಮಾಡಿ ಬಾಣ ಹೊಡೆದ. ಅವಾಗ ಮಾಲಿಕ ರಾಕ್ಷಸ ರೂಪವನ್ನು ತಾಳಿ ದೋರ್ಗೆ ಬದಲಿದೆ. ಏನಂದ್ರೆ ಹಾ ಸೀತೆ ಹಾ ಲಕ್ಷ್ಮಣ ಹಾ ಲಕ್ಷ್ಮಣ ಹಾ ಸೀತೆ ಅಂತ ಬದಲಿ ಪ್ರಾಣರು. ಎಷ್ಟು ದೋರ್ಗೆ ಬದಲಿದ ಅಂದ್ರೆ ಲಕ್ಷ್ಮಣದ ಮತ್ತು ಸೀತಾ ಕೇಳಿಸ. ಅವಾಗ ರಾಮನ ಅನಸ್ತು ಅರೆದರೆ ಏನು ಅನರ್ಥ ಆಗುವುದು ಅಂತ. ಇತ್ತ ಕಡೆ ಸೀತಾದೇವಿ ಅವಾಗ ಕೇಳಿದ್ದ, ಅವಾಗ ಲಕ್ಷ್ಮಣ ಹೇಳಿದ್ರು, ಲಕ್ಷ್ಮಣ ರಾಮ ಯಾವ ಒಂದು ಅತ್ಯಂತ ಕಠಿಣವಾಗಿರ್ತಕ್ಕಂತಹ ಪ್ರಸಂಗದಲ್ಲಿ ಸಿಕ್ಕೊಂಡ,
ಆದ್ರಿಂದ ಮೊದಲನೇ ಹಂತದಲ್ಲಾದರೂ ನೀನು ಹೋಗಿ ರಾಮನ ರಾಮ ಏನ ಅರ್ಥಾತ್ ಎಂಥ ಒಂದು ಕಠಿಣ ಪ್ರಸಂಗದಲ್ಲಿ ಸಿಕ್ಕೊಂಡಾಗ ಸಂಕಟದ ಪರಿಸ್ಥಿತಿಯೋ ಸಿಕ್ಕೊಂಡಾಗ ನೋಡು ಅಂತ ಹೇಳ್ಕೊಂಡು ಹೇಳಿದ ಕೂಡಲೇ ಲಕ್ಷ್ಮಣ ಹೇಳಿದ, ತಾಯಿ ನೀನೇನು ಕಾರ್ಯ ಮಾಡಲ್ಲ, ಈ ಪ್ರಪಂಚದಲ್ಲಿ ರಾಮನನ್ನ ಸಂಕಟದಲ್ಲಿ ಹಾಕ್ತಕ್ಕಂತಹ ಶಕ್ತಿನೇ ಇಲ್ಲ. ಅನೇಕ ಪ್ರಕಾರದಿಂದ ಲಕ್ಷ್ಮಣ ತಿಳಿಸಿ ಹೇಳಿದ ಕೂಡಲೇ ಸೀತಾದೇವಿ ಕೊನೆಗೊಂದು ಕಟು ಮಾತ್ರ. ವಾಲ್ಮೀಕಿ ರಾಮಾಯಣದಲ್ಲಿ ಅಂತೂ ಬಹಳ ಕಟುವಾಗಿ ಬರ್ತದೆ, ತುಳಸಿದಾಸರು ಅಷ್ಟು ಕಟುವಾಗಿ ಬರ್ತದೆ. ಸೀತಾದೇವಿ ಹೇಳಿದ್ರು, ಲಕ್ಷ್ಮಣ ನಿನ್ನ ಮನುಷ್ಯನ ದುರ್ಬುದ್ಧಿ ಅಲ್ಲ. ಅತ್ತ ಕಡೆಗೆ ರಾಮನ ಪ್ರಾಣೋತ್ಕರ್ಮನಾಯಿತು ಅಥವಾ ರಾಮನ ಪ್ರಾಣ ಹೋಯ್ತು ಅಂದ್ರೆ ಈ ಕಡೆಗೆ ನೀನು ನನ್ನನ್ನ ಪಡ್ಕೋಬೇಕು ಅನ್ನುವಂತಹ ದುರ್ಬುದ್ಧಿಯಿಂದ ನೀನೇನ್ ಮಾಡ್ಲಿಕ್ಕೆ ಅಂತ ನೀವು ಹೋಗ್ಲಿಕ್ಕೆ ತಯಾರಾಗಬೇಕು. ಇದೆಲ್ಲ ಭಗವಂತನ ಲೀಲಾ. ಅಷ್ಟು ಕಟು ಮಾತು ಆಡಿದ್ರೆ ಲಕ್ಷ್ಮಣ ಹೋಗುತ್ತಿದ್ದೆ. ಅರ್ಥಾತ್ ಮನುಷ್ಯನ ದುರ್ಬುದ್ಧಿಯಿಂದ ನನ್ನನ್ನು ಪಡ್ಕೋಬೇಕು ಅನ್ನುವಂತಹ ದುರ್ಬುದ್ಧಿ ಇರೋದ್ರಿಂದ ನನಗೆ ಹೋಗ್ತಾ ಇಲ್ಲ ಅನ್ನೋದು ನನಗೆ ಲಕ್ಷ್ಮಣದ ಅದನ್ನು ಕೇಳಲಿಕ್ಕಾಗ. ಅವಂದ ನನ್ನ ಮನಸ್ಸಿನಲ್ಲಿ ಲವಲೇಶ್ ಇಲ್ಲ ಅಂದ್ರೆ ಸಹಿತ ಯಾವಾಗ ಕಟುವಾಗಿ ಮಾತಾಡಿದ್ರು ಆವಾಗ ಮಾತ್ರ ಲಕ್ಷ್ಮಣ ಅಂತ ನಾ ಹೋಗ್ತೀನಿ. ನನಗೆ ಕೇಳಲಿಕ್ಕಾಗೋದು ನನ್ನ ಮಾತುಗಳನ್ನು ನಾನು ಕೇಳಲಿಕ್ಕಾಗೋದು ನಾ ಹೋಗ್ತೀನಿ ಅಂತ ತಿಳ್ಕೊಂಡು ಆದರೂ ಸಹಿತ ಒಂದು ಏನು ನಾನು ನಿರ್ಬಂಧ ಹಾಕಿದ ತನ್ನ ಬಾಲದಿಂದ ಒಂದು ಗೆರಿ ಪಡೆದಿದೆ. ಅದಕ್ಕೆ ಲಕ್ಷ್ಮಣೇಶ ಸೀತಾದೇವಿ ಹೇಳಿದ, ಮಾ ಇದನ್ನು ದಾಟಿ ಹೋಗ್ತಕ್ಕಂಥಲ್ಲ ಅಂತ. ನೀನು ಇದನ್ನು ದಾಟಿ ಯಾವುದೇ ಪರಿಸ್ಥಿತಿಯೊಳಗೆ ಇದನ್ನು ದಾಟಿ ಹೋಗಬೇಡ. ನಿನ್ನ ಅರ್ಥಾರ್ಥ ಒಳಗೆ ಬಂದು ನಿನ್ನನ್ನು ನಿನಗೆ ಯಾವುದೇ ರೀತಿ ತೊಂದರೆ ಕೊಡುವಂತಹ ಶಕ್ತಿ ಪ್ರಪಂಚಕೊಳಗನೆ ಇಲ್ಲ ಅಂತ ಹೇಳ್ಕೊಂಡು ಅದು ಸುತ್ತು ಈ ನೋಡಿ ಬಂಡೆ ಗಿಡ್ಡೆ ಲಕ್ಷ್ಮಣೇಶ ಬಂದ ಔಷಧ ಅದು ಸುತ್ತು ಅದು ಸುತ್ತಿದ್ರು ಬಂದು ಲಕ್ಷ್ಮಣೇಶ ಈ ಬಂಡೆ ನಾಶ ಬಂದ ಹತ್ತಿ ಅವರು ಲಕ್ಷ್ಮಣೇಶ ಹತ್ತಿತ್ತಿದ್ದು ತಯಾರಿಗೆ ಅರ್ಥಾತ್ ಏನು ಅಂತಂದ್ರೆ ಲಕ್ಷ್ಮಣೇಶ ಹೊಡೆದ ಹೊಡೆದು ತಗೊಂಡು ಹೋದ್ರಿ ಬಾಣ ಧನುಷ್ ಬಾಣ ತಗೊಂಡು ಹೋದ ಹೋಗಿ ನೋಡಿದ ರಾಮ ಆ ಮಾರೀಚನ ಸಂಹಾರ ಮಾಡಿ ತಿರುಗಿ ಬರ್ತಿತ್ತು. ಲಕ್ಷ್ಮಣ ಎದುರಿಗೆ ಬರುವುದು ನೋಡಿ ರಾಮ ಆಶ್ಚರ್ಯ ಆಯಿತು. ಲಕ್ಷ್ಮಣ ಸೀತೆಯನ್ನು ಬಿಟ್ಟು ನೀ ಇಟ್ಲ ಯಾಕೆ ಬಂದೆ ಲಕ್ಷ್ಮಣ ಅಂತ ಅಣ್ಣ ನಾನಾದ್ರೂ ಏನ್ ಮಾಡಿ ಇಂಥ ಎಲ್ಲ ಮಾತು ಅರ್ಥಾತ್ ನಾನು ಎಷ್ಟು ಹೇಳಿದ್ರು ಕೇಳಲಿಲ್ಲ ಆದ್ದರಿಂದ ನನ್ನ ಅನಿವಾರ್ಯವಾಗಿ ಬರಬೇಕಾಗಿ ಬಂತು ಅಂತ ಹೇಳ್ಕೊಂಡು ಕೂಡ ರಾಮಂದ ಏನೋ ಅನರ್ಥ ಸಂಭವಿಸ್ತಿದ್ರು ಅಂತ ತಿಳ್ಕೊಂಡು ನಂದು ಇಬ್ಬರು ನಗುವಗೆಯಿಂದ ತಿರುಗಿ ಬರುವಾಗ ಬರ್ಲಿಕ್ಕೆ ಹತ್ಯಾರ ಬಹಳ ದೂರ ಹೋಗಿಬಿಟ್ಟಿದ್ರು ಆದ್ರಿಂದ ತಿರುಗಿ ಬರ್ಲಿಕ್ಕೆ ಕಿತ್ತಳ ಆಗ್ತಾ ಇದ್ದ. ಅಷ್ಟೊತ್ತಿಗೆ ರಾಮನ ಏನ್ ಮಾಡಿದ ಅಂದ್ರೆ ಸಾಧುವೇಶ ಹಾಕೊಂಡು ಅಲ್ಲಿ ಬಂದ ಭವತಿ ಭಿಕ್ಷಾಂದೇಹಿ ಅಂದ ಸೀತಾದೇವಿ ಎಂದು ಒಳಗೆ ಬರಲಿ ಹಾಕ್ತೀನಿ ಭಿಕ್ಷಾ ಹಾಕ್ತೀನಿ ಅಂತಂದು ರಾಮನ ಒಳಗೆ ಬರ್ಲಿಕ್ಕೆ ಶಕ್ಯ ಲಕ್ಷ್ಮಣ ದೇಶ. ಅವಾಗ ಸೀತಾದೇವಿ ಹೇಳ್ತಾ ಇದ್ದ, ನೀನ ಅರ್ಥಾತ್ ಭಿಕ್ಷಾ ತಗೊಂಡಿಲ್ಲ ಹೊರಗೆ ಬಾರದು. ಅವಾಗ ಕೆಲವು ನಾ ಹೊರಗೆ ಬರ್ಲಿಕ್ಕೆ ಶಕ್ಯಿಲ್ಲ, ನನಗೆ ಹೊರಗೆ ಹೋಗ್ಬಾರ್ದು ಅನ್ನುವಂಥ ಒಂದು ಪ್ರತಿಬಂಧದ ಆದ್ರಿಂದ ನೀನ ಒಳಗೆ ಬಾ ಅಂತ ತಿಳ್ಕೊಂಡು ಎಷ್ಟು ಕೇಳಿದ್ರು ಕೇಳಿಲ್ಲ. ಕೊನೆಗೆ ಅವಂದ, ಹಾಗಾಗಿ ಬಿಟ್ಟುಕೊಂಡು ನಾನು ಹೋಗ್ತೀನಿ ಭಿಕ್ಷಾ ತಗೊಳ್ಳ ಹೋಗ್ತೀನಿ ಅಂತಂದಾಗ ಕೆಲವು ನಮ್ಮ ಗೃಹಸ್ಥಾಕ್ಷರ ಧರ್ಮ ಅಲ್ಲ, ಮನೆಗೆ ಬಂದಿರ್ತಕ್ಕಂಥವನಿಗೆ ಹಣ್ಣ ಕಳಿಸ್ತಕ್ಕಂಥ ಧರ್ಮ ಅಲ್ಲ. ಆದ್ರೆ ನಾನು ಹಾಕ್ತೀನಿ ಅಂತ ತಿಳ್ಕೊಂಡು ಹೊರಗೆ ಹೋದ ಕೂಡಲೇ ನಾವ ರಾವಣ ಏನ್ ಮಾಡಿದ ಅಂದ್ರೆ ತನ್ನ ಸ್ವರೂಪದ ತಾಯಿ ಸೀತಾದೇವಿಯನ್ನು ಹಿಡ್ಕೊಂಡು ತನ್ನ ಪುಷ್ಪಕ ವಿಮಾನದಲ್ಲಿ ಕೂಡಿಸಿಕೊಂಡು ತಗೊಂಡ ಸೀತಾದೇವಿಯ ಹರಡಾಯ್ತು. ಆಕೆ ಅಲ್ಲಿ ಕತ್ತು ಆಕ್ರೋಶ ಮಾಡಿಕೊಳ್ಳಿ ಕತ್ತು ಹಾ ರಾಮ ಹಾ ಲಕ್ಷ್ಮಣ ಆದರೂ ಸಹಿತ ದಾಟಿಕೊಳ್ಬಿಟ್ಟು ಇವರಿಬ್ಬರು ಬಂದು ನೋಡಿದ್ರು ಕುಟೀರದಲ್ಲಿ ಸೀತಾದೇವಿ. ರಾಮ ಅತಿಶಯ ದುಃಖ, ರಾಮನ ಎಲ್ಲ ಕಡೆ ಹುಡುಕಾಡಿದ ಸೀತೆ 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 ಅನ್ಕೋದು ಎಲ್ಲ ಕಡೆ ಶೋಧ ಮಾಡಿದ್ರು. ಅಷ್ಟೊತ್ತಿಗೆ ಇವರೆಲ್ಲ ಏನ್ ಮಾಡಿದ್ರು ಅಂದ್ರೆ ಈ ಗುಂಡದಲ್ಲಿ ನಾವು ಇದ್ದಲ್ಲ, ಇವರೆಲ್ಲರೂ ಭಗವಂತನ ಕುಟೀರದ ಹತ್ರ ಹೇಳಬೇಕು ಅಂತ ತಿಳ್ಕೊಂಡು ಬಂದಿದ್ರು. ರಾಮ ನಮ್ಮ ಕುಟೀರದ ಮುಂದೆ ಬಾ, ಆ ಕಲ್ಲುಗಳಿಗೆ ನಿನ್ನ ಚರಣ ಸ್ಪರ್ಶ ಮಾಡಿ ಅವರನ್ನು ಎಲ್ಲರೂ ಸ್ತ್ರೀಯರನ್ನಾಗಿ ಮಾಡಿಕೊಡು ಅಂತ ತಿಳ್ಕೊಂಡು ಹೇಳಬೇಕು ಅಂತ ಎಲ್ಲರೂ ಬಂದಾಗ ಅಷ್ಟೊತ್ತಿಗೆ ರಾಮ ಹಾ ಸೀತೆ ಹಾ ಸೀತೆ ಅನ್ಕೋದ ವಿಯೋಗ ವ್ಯಾಕುಲನಾಗಿ ಹಳ್ಳಿ ಸತ್ತು ಬಿಟ್ಟ. ಲಕ್ಷ್ಮಣ ಸಮಾಧಾನ ಮಾಡಲಿಕ್ಕೆ ಇಬ್ಬರು ಅರ್ಥಾತ್ ರಾಮ ಗಿಡಗಂಟೆಗಳನ್ನು ಕೇಳಿ ಬೇರೆ ಕತ್ತಾನ ಸೀತಾ ಏನು ಹೋದ್ರು ಸೀತಾ ಏನು ಹೋದ್ರು ಅಂತ ತಿಳ್ಕೊಂಡು ಇವರೆಲ್ಲ ಗಾಬರಿ ಆಗಿಬಿಟ್ಟರು. ವಿಚಾರ ಮಾಡಿದ್ರು ಅದೇ ಅದು ಕೈಗೊಳ್ಳದ ಧನುಷ ಬಾಣಗಳ ಇಂಥ ಪರಾಕ್ರಮಿಗಳಿದ್ದಾರೆ ತೇಜಸ್ವಿಗಳಿದ್ದಾರೆ
ಆದ್ರು ಸಹಿತ ಇವನು ಹೆಂಡತಿನೂ ಸಹಿತ ರಾಕ್ಷಸ ತಗೊಂಡು ಹೋಗ್ಬಿಟ್ಟು ನಮ್ಮ ಹತ್ರ ಏನೇನು ಇಲ್ಲ, ಬಹಳ ದೌರ್ಭವ ಸಂವಿಧಾನ. ಇನ್ನು ನಾವು ಅಕಸ್ಮಾತ್ ಆಗಿ ನಾವು ಒಂದೊಂದು ಹೆಂಡತಿ ಮಾಡಿಕೊಂಡ್ವಿ, ನಾವು ಸ್ನಾನ ಸಂಧ್ಯಾದಿಗಳಿಗೆ ಹೋದಾಗ ರಾಕ್ಷಸ ತಗೊಂಡು ಹೋಗ್ಬಿಟ್ಟು ಅಂದ್ರೆ ಇಲ್ಲೊಂದು ದುಃಖ ಮಾತ್ರ ಅನುಭವಿಸಬೇಕಾಯ್ತು. ಆದ್ರಿಂದ ಈ ವಿದ್ಯುತ್ ಆರಾಮದ ಅಂತ ತಿಳ್ಕೊಂಡು ಬಡ ಬಡ ಎಲ್ಲ ತಂತ್ರ ಮುಸದ ಮುಂದೆ ಹೋದ್ರೆ ಏಕಲ್ಲೂ ಹೊತ್ಕೊಂಡು ಬಂದಿರೋ ಕೂಡಲು ನಾವೆಲ್ಲ ಹೋಗ್ಬಿಟ್ಟು. ರಾಮ ಲಕ್ಷ್ಮಣರು ಸೀತೆಯ ವಿಯೋಗ ವ್ಯಾಕುಲದೊಳಗೆ ಹೊರಟರು. ಇಂಥ ಕಡೆಗೆ ರಾಮನ ತಗೊಂಡು ಹೊರಟ ಆಕಾಶಮಾರ್ಗದಿಂದ ಹೋಗೋದ್ರೊಳಗೆ ದಾರಿಯೊಳಗೆ ಜಟಾಯು ಅನ್ನುವಂಥ ಪಕ್ಷಿ ದಶರಥ ರಾಜ ವಿಚಿತ್ರ. ಜಟಾಯು ಮತ್ತು ಸಂಪಾತಿ ಅನ್ನುವಂಥ ಇಬ್ಬರು ಪಕ್ಷಿಗಳಿವೆ. ಆ ಸಂಪಾತಿ ಅನ್ನುವಂಥ ಪಕ್ಷಿ ಜಟಾಯು ಸಣ್ಣವರಿದ್ದಾಗ ಒಳ್ಳೆ ಪರಾಕ್ರಮಿಗಳಾಗಿದ್ದರು, ಆವಾಗಿನ ಕಾಲದಂತಹ ಪಕ್ಷಿ ಇದ್ದು ಇವರವೆಲ್ಲ ಇದ್ದವು. ವಿಶಾಲವಾಗಿರ್ತಕ್ಕಂಥ ಪಕ್ಷಿಗಳವೆರಡು ಮನುಷ್ಯ ಭಾಷಾ ಬರ್ತಕ್ಕಂಥವುಗಳು ಅವು. ಎರಡೂ ಪಕ್ಷಿಗಳು ಏನಾಗಿತ್ತು ಅಂದ್ರೆ ಒಂದು ದಿವಸ ಸಹಜವಾಗಿ ಒಬ್ರಿಗೊಬ್ರು ಮಾತಾಡಿ ಇಬ್ರು ಏನ್ ಮಾಡಿದ್ರು ಅಂದ್ರೆ ನಾನು ಹೆಚ್ಚು ಹಾಲು ಬರಲಿ ನಾನು ಹೆಚ್ಚು ಹಾಲು ಬರಲಿ ಅಂತ ತಿಳ್ಕೊಂಡು ಇಬ್ರು ಕೂಡಿ ಸೂರ್ಯನ ಹತ್ರ ಹೋಗ್ಬೇಕು ಅಂತ ಆಕಾಶಮಾರ್ಗದಲ್ಲಿ ಹಾಗೆ ಮ್ಯಾಲ್ಕ್ ಹೋದ್ರು ಮ್ಯಾಲ್ಕ್ ಹೋದ್ರು ಮ್ಯಾಲ್ಕ್ ಹೋದ್ರು ಸಂಪಾತಿ ಮ್ಯಾಲ್ಕ್ ಹೋಗ್ಲಿಕ್ಕೆ ಹತ್ತಿತ್ತು. ಆವಾಗ ಸೂರ್ಯನ ಕಿರಣದಿಂದ ಏನಾಯ್ತು ಅಂದ್ರೆ ಸಂಪಾತಿ ನೆಕ್ಕೆ ಸುಟ್ಟುಬಿಟ್ಟು ಅವಾಗ ಸಂಪಾತಿ ಮ್ಯಾಲಿಂದ ಕೆಳಗೆ ಬಂದು ಸಮುದ್ರದಲ್ಲಿ ಬಿದ್ದುಕೊಂಡು ಕೆಳಗೆ ಬಿದ್ದಾಗ ಋಷಿಗಳ ಆಶ್ರಮದಲ್ಲಿ ಬಿದ್ದ ಋಷಿಗಳು ನೋಡಿದ್ರು. ಆಮೇಲೆ ಮತ್ತದಕ್ಕೆ ಏನೋ ಉಪಚಾರವನ್ನು ಮಾಡಿದ್ರು, ಅದಕ್ಕೆ ರೆಕ್ಕೆ ಇದ್ದಂಗೆ ಆಯ್ತು. ಆವಾಗ ಅಲ್ಲ ಅಲ್ಲೇ ಕುತ್ಕೊಂಡ್ಬಿಡ್ತು. ಆವಾಗ ಋಷಿಗಳು ಹೇಳಿದ್ರೆ ಏನು ಅಂತಂದ್ರೆ ನೀನು ಇಲ್ಲೇ ಇರುವಂತೆ, ಮುಂದೆ ಯಾವಾಗ ಶ್ರೀರಾಮಚಂದ್ರನ ಸೀತಾ ಶೋಧ ಮಾಡೋದಕ್ಕಾಗಿ ವಾನರರು ಬರ್ತಾರೋ ಆವಾಗ ನೀನು ಅವ್ರಿಗೆ ಏನು ಮಾಡಬೇಕಾಗಿ ಬರ್ತದಂದ್ರೆ ಸೀತಾದೇವಿ ಹೇಳಿದ್ದಾಳೆ ಅನ್ನೋದನ್ನು ಹೇಳಬೇಕಾಗಿ ಬರ್ತದೆ. ಆವಾಗ ನೀನು ಏನಾಗ್ತಿ ಅಂತಂದ್ರೆ ಮುಕ್ತ ಆಗ್ತಿ ಅಂತ ತಿಳ್ಕೊಂಡು ಹೇಳಿ ನಿನಗೆ ವ್ಯಾಖ್ಯಗಳು ಬರ್ತಾವೆ, ನಿನ್ನ ಜೀವನೂ ಸಾರ್ಥಕ ಆಗ್ತದೆ ಅಂತ ತಿಳ್ಕೊಂಡು ಹೇಳಿ ಅಲ್ಲೇ ಇರ್ಲಿಕ್ಕೆ. ಆದ್ರೆ ಜಟಾಯು ಮಾತ್ರ ಏನ್ ಮಾಡ್ಲಿಕ್ಕಿತ್ತು ಅಂತಂದ್ರೆ ಅದಕ್ಕೆ ಕಲ್ಪನ ಇತ್ತು. ಸೀತಾದೇವಿಯನ್ನು ರಾಮ ತಗೊಂಡು ಹೋದಾಗ ನಾನು ಅವನಿಗೆ ಸಹಾಯ ಅರ್ಥಾತ್ ರಾವಣನ್ನ ನಾನು ಎದುರಿಸಬೇಕು ಅನ್ನುವಂತಹ ಭಾವದಿಂದ ಅಲ್ಲೇ ವಾಸ ಮಾಡಿಕೊಂಡಿದ್ರು. ಆ ಜಟಾಯು ರಾಮನಿಗೆ ಗೊತ್ತಿಲ್ಲದಂಗೆ ರಾಮನನ್ನು ಸಂರಕ್ಷಣೆ ಮಾಡ. ಯಾವಾಗ ರಾಮ ಪುಷ್ಪಕ ವಿಮಾನದಿಂದ ಸೀತಾದೇವಿಯನ್ನು ತಗೊಂಡು ಹೊಂಟಿದ್ನು ಅವಾಗ ಈ ಜಟಾಯು ರಾವಣನ ಎದುರಿಗೆ ಹೋಗಿ ರಾವಣನ ಜೊತೆಗೆ ಅನೇಕ ಪ್ರಕಾರದಿಂದ ಕಾದಾಡ್ತು, ರೆಕ್ಕೆಗಳಿಂದ ಬಡಿಲಿಕ್ಕೆ ಪ್ರಯತ್ನ ಮಾಡ್ತು, ಸೀತಾದೇವಿಯನ್ನು ಉಳಿಸ್ಲಿಕ್ಕೆ ಪ್ರಯತ್ನ ಮಾಡಿದ. ಆದ್ರೆ ರಾವಣ ಕೊನೆಗೆ ಏನ್ ಮಾಡ್ದ, ತನ್ನ ಕಣ್ಣಿನಿಂದ ಅದರ ರೆಕ್ಕೆಯನ್ನು ಕತ್ತರಿಸಿದ ಕೂಡಲೇ ಜಟಾಯು ಕೆಳಗೆ ಪಂಚವಟಿಯಿಂದ 35 ಕಿಲೋಮೀಟರ್ 35 ಮೈಲ್ ಮ್ಯಾಲೆ ಜಟಾಯು ಮೋಕ್ಷ ಅಂತ ನಾ ಹೋಗಿದ್ದೆ. ಅಲ್ಲಿ ಜಟಾಯು ಪಕ್ಷಿಯನ್ನು ಬಿದ್ದಿತ್ತ. ರಾಮ ಸೀತಾ ಶೋಧ ಮಾಡ್ಕೋತ 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 ಜಟಾಯು ಹತ್ತಿರ ಬಂತು. ಅವಾಗ ಈ ಜಟಾಯು ವಿಶಾಲಕಾಯವಾಗಿರ್ತಕ್ಕಂಥ ಜಟಾಯುನು ಒಂದು ರಾಕ್ಷಸ ಅಂತ ತಿಳ್ಕೊಂಡ್ಬಿಟ್ಟು ಲಕ್ಷ್ಮಣ. ಅವಾಗ ರಾಮ್ 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 ಅನ್ಕೋತ ಬಿಕ್ಕೊಂಡಿರೋದು ನೋಡಿ ರಾಮಂದ ಇದು ರಾಕ್ಷಸ ಯಾವುದೋ ವಿಶೇಷವಾಗಿರ್ತಕ್ಕಂಥ ಒಂದು ಜೀವದ ಅಂತ ತಿಳ್ಕೊಂಡು ಹತ್ತು ಹೋದರು. ಅವಾಗ ಜಟಾಯು ಬಹಳ ಸಂತೋಷ ಆಯ್ತು, ರಾಮನನ್ನು ನೋಡ್ತದ್ರು ನೋಡಿ ಬಹಳ ಸಂತೋಷ ಆಯ್ತು. ರಾಮ ನಾನು ಜಟಾಯು ಅಂತ ತಿಳ್ಕೊಂಡು ದಶರಥ ರಾಜ ಮಿತ್ರ ನಿಮ್ಮನ್ನು ನಾನು ಸಂರಕ್ಷಣೆ ಮಾಡಬೇಕು ಅಂತ ಇಲ್ಲಿ ವಾಸ ಮಾಡಿಕೊಂಡಿದ್ದೆ. ಸೀತಾದೇವಿಯನ್ನು ರಾವಣ ತಗೊಂಡು ಹೋಗುವಂತ ನಾನು ಸಾಕಷ್ಟು ಪ್ರಯತ್ನ ಮಾಡಿದೆ, ರಾವಣ ತಗೊಂಡು ಹೋಗಿದ ದಕ್ಷಿಣ ಕಡೆ ಎಲ್ಲಿ ಹೋದ್ರು ಗೊತ್ತಿಲ್ಲ. ನಾನು ಅವನ ಜೊತೆ ಯುದ್ಧ ಮಾಡಿದೆ, ಆದ್ರೆ ನನ್ನ ತನ್ನ ಕಣ್ಣಿನಿಂದ ನನ್ನ ರೆಕ್ಕೆಗಳನ್ನು ಕತ್ತರಿಸಿದ, ನಾನು ಬಿದ್ದೆ, ನಾನು ಬದುಕಿನ ಶಕ್ತಿಯಿಲ್ಲ, ನನ್ನ ಜೀವನ ಸಾರ್ಥಕ ಆಯ್ತು, ನಿನ್ನ ದಿವ್ಯವಾಗಿರ್ತಕ್ಕಂತಹ ಸೌಂದರ್ಯವನ್ನು ಸ್ವರೂಪವನ್ನು ನೋಡಿದ ನನ್ನ ಅಂತಃಕರಣಕ್ಕೆ ಸಮಾಧಾನ, ನನ್ನನ್ನು ಉದ್ಧಾರ ಮಾಡುವಂತ ಕೊಂಡು ಜಟಾಯು ಬೇಡ್ಕೊಂಡು ಕೂಡಲೇ ಭಗವಂತ ಏನ್ ಮಾಡಿದ ಅಂದ್ರೆ ಆ ಜಟಾಯುವನ್ನು ತನ್ನ ತೊಡೆ ಮೇಲೆ ಅದರ ತಲೆ ಇಟ್ಟುಕೊಂಡು ಪಶುಪಕ್ಷಿಗಳನ್ನು ಚೈತ್ ಭಗವಂತ ಉದ್ಧಾರ ತನ್ನ ತೊಡೆ ಮೇಲೆ ಇಟ್ಟುಕೊಂಡ. ಅವಾಗ ಸರ್ವ ತೀರ್ಥಗಳನ್ನು ಆಹ್ವಾನ ಮಾಡಿದ. ಅಲ್ಲಿ ಸರ್ವತೀರ್ಥ ಅಂತ ತಿಳ್ಕೊಂಡು ಒಂದು ತೀರ್ಥದ ಪ್ರಯಾಗ ಸಮೇತವಾಗಿ ಸರ್ವತೀರ್ಥಗಳಿಗೆ ಬರಬೇಕು ಅಂತ ಆಹ್ವಾನ ಮಾಡಿದ ಕೂಡಲೇ ಎಲ್ಲ ತೀರ್ಥಗಳು ಸ್ವಲ್ಪ ಪ್ರಯಾಗ ತನ ಆಗಿ ಬಂತು. ಅವಾಗ ಪ್ರಯಾಗಕ್ಕೆ ರಾಮ ಹೇಳಿದ ಅಲ್ಲಿ ಅಥವಾ ಬ್ಯಾರೆ ಕಡೆ ಇರುವ ಇವತ್ತಿಗೂ ಸಹಿತ ಪ್ರಯಾಗ ಬ್ಯಾರೆ ಅಂದ್ರೆ ಸರ್ವ ತೀರ್ಥ ಬ್ಯಾರೆ. ನಾವು ಅದರಿಂದ ಎರಡು ರಾತ್ರಿ ಇದ್ವಲ್ಲಿ ಜಟಾಯು ಮೋಕ್ಷದ
ಅಲ್ಲೊಂದು ದೇವಿ ದೇವಸ್ಥಾನದ ವಿಶೇಷ ಏನು ಅಂತಂದ್ರೆ ನಾವು ನೋಡಿದ್ರೆ ಒಂದು ದೇವಿ ದೇವಸ್ಥಾನದ ಅಲ್ಲಿ ಸಾಧುಗಳು ಒಂದು ಅಖಾರ ಮಠಾರ ಅವ್ರು ಹೇಳಿದ್ರು ರಾತ್ರಿ 12 ಗಂಟೆಗೆ ಒಂದು ಹುಲಿ ಏನದನ್ನು ಒಂದು ದೇವಿಗೆ ನಮಸ್ಕಾರ ಮಾಡಿ ಬರ್ತದ ಅಂತ ನಾವು ನೋಡ್ಬೇಕು ಅಂತ ತಿಳ್ಕೊಂಡು ಕೂತಿದ್ವಿ. ಹಂಗೆ ಎದುರಿಗೆ ಕಿಡಕಿ ಮ್ಯಾಲ ಕಿಡಕಿಯಾಗ ಬರೋಬ್ಬರಿ 12 ಸುಮಾರು ಒಂದು ಹುಲಿ ಬಂತ್ರಿ ಗುಡಿಕೋತ ಗುಡಿಕೋತ ಬಂದದ್ದನ್ನ ಗುಡಿಯಾಗ ಗುಡು 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 ಉಳಿಯಾಗಿ ಇಬ್ಬರು ಗರ್ಜನೆ ಮಾಡಿ ಇಟ್ಕೋತ ಜಾಗೃತ ಸ್ಥಾನದಲ್ಲಿ ಸಾಧುಗಳು ವಾಸ ಮಾಡಿದ್ದಾರೆ. ಅಲ್ಲಿ ಆ ರಾಮಚಂದ್ರ ಏನ್ ಮಾಡಿದ ಅಂದ್ರೆ ತೀರ್ಥವನ್ನು ಆಹ್ವಾನ ಮಾಡಿ ಆ ತೀರ್ಥವನ್ನು ಅದನ್ನು ಬಾಯಾಗ ಹಾಕಿದ. ಆಮೇಲೆ ಪ್ರಯಾಗವಂತೂ ತ್ರಿವೇಣಿ ಸಂಗಮದ ತೀರ್ಥವನ್ನು ಸಹಿತ ಅದರ ಬಾಯೊಳಗೆ ಹಾಕಿ ಮೋಕ್ಷಕ್ಕೆ ಕಳಿಸಿದ. ಜಟಾಯು ದೇಹ ಬಿಡ್ತು. ಲಕ್ಷ್ಮಣ ಹೇಳಿದ ಒಂದಿಷ್ಟು ಕಟ್ಟಿಗೆಗಳನ್ನು ಕೂಡಿಸುವಂತ ತಿಳ್ಕೊಂಡು ಹೇಳಿ ಆ ಜಟಾಯುಗಳ ನಿಸಂಸ್ಕಾರವನ್ನು ಮಾಡಿ ಅಲ್ಲಿಂದ ಮುಂದೆ ಹೊರಡ್ತಾ ಇದ್ದ. ಜಟಾಯುದ ಮೋಕ್ಷವನ್ನು ಕೊಟ್ಟು ಶ್ರೀರಾಮ ಲಕ್ಷ್ಮಣರಿಬ್ರು ಸೀತಾ ವಿಯೋಗದಲ್ಲಿ ವ್ಯಾಕುಲರಾಗಿ ಮುಂದೆ ಹೊರಟಾಗ ಅಲ್ಲಿ ಕಬಂಧ ಅನ್ನುವಂತಹ ಒಬ್ಬ ರಾಕ್ಷಸ ವಾಸ ಮಾಡಿ ಅವನು ಸಹಿತ ಶಾಪದಿಂದ ಗಂಧರ್ವ ಶಾಪದಿಂದ ಕಬಂಧ ಅನ್ನುವಂತಹ ರಾಕ್ಷಸ ಆಗಿದ್ದ ಅವನನ್ನು ಸಹಿತ ಸಂಹಾರ ಮಾಡಿ ಸಂಹಾರ ಮಾಡಿ ಅಲ್ಲಿಂದ ಮುಂದೆ ಸಂಚಾರ ಮಾಡಿಕೋತ ಮಾಡಿಕೋತ ಎಲ್ಲಿ ಬಂದು ಅಂತ ತಿಳ್ಕೊಂಡು ಕೇಳಿದ್ರ ರಾಮ ಲಕ್ಷ್ಮಣರಿಬ್ಬರು ಶಬರಿವನಕ್ಕೆ ಬಂದರು. ಇಲ್ಲಿ ಸೂರ್ಯಬಾಣ ಅಂತಿಲ್ಲ, ಅಲ್ಲಿ ಶಬರಿ ಕೊಳ್ಳ ಅಂತಿದೆ ನೋಡಿ. ಸಂಚಾರ ಮಾಡಿಕೋತ ಮಾಡಿಕೋತ ಎಲ್ಲಿ ಬಂದು ಅಂದ್ರೆ ಶಬರಿವನಕ್ಕೆ. ಶಬರಿ ಒಬ್ಬ ಭಿಲ್ಲಿನಿ ಆಗಿರ್ತಕ್ಕಂಥ ಭಿಲ್ಲರ ಮಗಳಕ್ಕೆ ಆದ್ರೆ ಸಂಸ್ಕಾರ ಎಂಥ ಇದ್ದು ಅಂತ ಹೇಳ್ಕೊಂಡು ಕೇಳಿದ ಭಿಲ್ಲರ ಸಹವಾಸದಕ್ಕೆ ಸಮಾಧಾನ ಆಗಲಿಲ್ಲ. ಆದ್ರಿಂದ ಅವರು ಭಿಲ್ಲರಿಂದ ಬೇರೆಯಾಗಿ ಅಥವಾ ತನ್ನ ಮನೆ ಬಿಟ್ಟು ಬಂದು ಮತಂಗ ಋಷಿಗಳ ಆಶ್ರಮದಲ್ಲಿ ಸೇವಾ ಮಾಡಿಕೊಂಡಿದ್ರು. ಮತಂಗ ಋಷಿಗಳು ಹೇಳೋಕ್ಕಿಂತ ಮುಂಚೆ ಆಶ್ರಮದ ಸ್ವಚ್ಛವಾಗಿ ಕಸ ಹೊಡಬೇಕು, ಮತಂಗ ಋಷಿಗಳ ಸ್ನಾನಕ್ಕೆ ಹೋಗ್ತಕ್ಕಂತಹ ದಾರಿಯನ್ನು ಸ್ವಚ್ಛ ಮಾಡಬೇಕು, ಅವ್ರಿಗೆ ಬೇಕಾಗಿರ್ತಕ್ಕಂತಹ ಹೂವು ಪತ್ರಿ ಇತ್ಯಾದಿಗಳನ್ನೆಲ್ಲ ಅವರು ಸಜ್ಜು ಮಾಡಿ ಅವರ ಆಶ್ರಮದಲ್ಲಿರ್ಬೇಕು. ಬೆಳಿಗ್ಗೆ ಎದ್ದಾಗಿಂದ ರಾತ್ರಿವರೆಗೂ ಅವಳು ನಿರಂತರವಾಗಿ ಮತಂಗ ಋಷಿಗಳ ಸೇವೆಯನ್ನು ಮಾಡ್ತಾ ಇದ್ರು. ಅವಳ ಸೇವೆಯಿಂದ ಸಂತುಷ್ಟರಾಗಿರ್ತಕ್ಕಂತಹ ಮತಂಗರು ಶಬರಿಗೆ ಏನಂದ್ರು ಅಂತಂದ್ರೆ ನಿನ್ನ ಜೀವನ ಧನ್ಯ ಆಗಿದೆ, ಏನು ಕಾರ್ಯ ಮಾಡಬೇಕು. ಸ್ವತಃ ರಾಮ ನಿನ್ನ ಆಶ್ರಮಕ್ಕೆ ನಿನ್ನ ಕುಟೀರಕ್ಕೆ ಬರ್ತಾನ, ನೀನು ಕೊಟ್ಟಿರ್ತಕ್ಕಂತಹ ಹಣ್ಣುಗಳನ್ನು ಸೇವನೆ ಮಾಡ್ತಾನ. ಅವಾಗ ನೀನು ಅವನಿಗೆ ಏನ್ ಮಾಡ್ಬೇಕಾಗಿರ್ತಕ್ಕಂಥ ಕರ್ತವ್ಯ ಅಂತಂದ್ರೆ ನೀನು ಮುಂದಿನ ಮಾರ್ಗವನ್ನು ತೋರಿಸಬೇಕಾಗಿರ್ತಕ್ಕಂಥ ಕರ್ತವ್ಯ ಅವನಿಗೆ ಹೇಳಿ ಏನು ಅಂತಂದ್ರೆ ಪಂಪ ಸರೋವರದ ಹತ್ರ ಕಿಷ್ಕಿಂಧ ಅನ್ನುವಂತಹ ಒಂದು ನಗರದಲ್ಲಿ ಸುಗ್ರೀವ ಮತ್ತು ಮಾರುತಿ ಇತ್ಯಾದಿಗಳು ವಾಸ ಮಾಡಿರುವ ಸಮಾಚಾರವನ್ನು ಹೇಳು, ಆಮೇಲೆ ನೀನನ್ನ ದಿವ್ಯವಾಗಿರ್ತಕ್ಕಂಥ ಒಂದು ಸಾನ್ನಿಧ್ಯಕ್ಕೆ ಬಾ ಅಂತ ತಿಳ್ಕೊಂಡು ಮತಂಗ ಋಷಿಗಳೇ ಹೇಳಿ ಶಬರಿಯಲ್ಲಿ ಪ್ರತಿ ದಿವಸ ರಾಮನನ್ನು ಪ್ರತೀಕ್ಷಾ ಮಾಡ್ತಾರೆ. ಆ ಪ್ರತೀಕ್ಷಾ ಒಳಗದಾಕಿ ಅಂತಃಕರಣದ ಭಾವ ಏನೋ ನಿತ್ಯ ನೂತನ ಆಗ್ತಾ ಇದೆ. ವ್ಯಾಸ ಬಿಡ್ತಾ ಇದೆ, ನಮಗೆ ವ್ಯಾಸ ಬಂದ್ಬಿಡ್ತದೆ, ಕೃತಾತ್ಮ ಕಾಯಿಲೆ ಕಸಿ ಬರಬಾರದು, ತಾಷೆ ಅಂತಾಷೆಯನ್ನ ವ್ಯಾಸ ಬರುತ್ತದೆ. ಆಕೆ ತನ್ನ ಆಯುಷ್ಯದ ತುಂಬಾ ಪ್ರತೀಕ್ಷಾ ಮಾಡ್ತಾ ಇದ್ದಾರೆ. ಪ್ರತಿ ದಿವಸ ನಾ ಸಣ್ಣವರದ್ದಾಗಲು ಕವಿತಾ ಇತ್ತು, ಕಾದಿರುವಳು ಶಬರಿ ರಾಮ ಬರುವನೆಂದು ತನ್ನ ಪೂಜೆ ಕೊಡುವನೆಂದು ವನವನವ ಸುತ್ತಿ ಸುಳಿದು ತರು ತರುವನೆಲ್ಲ ತಿರಿದು ಬಿರಿ ಊಗಲಾಯು ತಂದು ತಲೆ ಮಣ್ಣುಗಳಾಯು ತಂದು ಕಾದಿರುವಳು ಶಬರಿ ರಾಮ ಬರುವನೆಂದು ಶ್ರೀರಾಮಚಂದ್ರ ಬರ್ತಾನ ಅನ್ನುವಂತಹ ಪ್ರತೀಕ್ಷಾಗಳ ಶಬರಿ ಪ್ರತಿ ದಿವಸ ಬೆಳಿಗ್ಗೆ ಎದ್ದು ಕೂಡಲೇ ಸ್ನಾನ ಮಾಡ್ತಾಳ, ಸುಂದರವಾಗಿರ್ತಕ್ಕಂಥ ಹೂಗಳನ್ನು ಸಂಗ್ರಹ ಮಾಡ್ತಾಳ, ಹಣ್ಣುಗಳನ್ನು ಸಂಗ್ರಹ ಮಾಡ್ತಾಳ. ರಾಮನನ್ನ ಕೈ ಎತ್ತಿ ನೋಡ್ತಾಳ, ರಾಮ್ ಬರ್ಲಿಕ್ಕೆ ಹತ್ತಾನೇನೋ, ರಾಮ್ ಬರ್ಲಿಕ್ಕೆ ಹತ್ತಾನೇನೋ ಅನ್ನುವಂಥ ಪ್ರತೀಕ್ಷಾಗಳು. ಸಾಯಂಕಾಲ ಆದ್ಮೇಲೆ ಮತ್ತಂತಾಳ, ಇವತ್ತು ಬರಲಿಲ್ಲ ನಾಳೆ ಬರಲಿಲ್ಲ, ಮತ್ತೆ ಮುಂಜಾನೆ ಎದ್ದು ಕೂಡ ರಾಮ್ ಬಂದ ಶಬರಿಗಳು. ರಾಮ್ ಬರೋದು ನೋಡಿ ಶಬರಿಗೆ ಅತ್ಯಂತ ಆನಂದ ಆಯ್ತು. ತನ್ನ ಅರ್ಥಾರ್ಥ ಏನು ಅಂದ್ರೆ ತನ್ನ ಕುಟೀರದಲ್ಲಿ ಭಗವಂತನನ್ನು ಸ್ವಾಗತ ಮಾಡಿದ್ದು, ಆಸನ ಹಾಕಿ ಕುಡಿಸಿದ್ರು, ನನ್ನ ತುಂಬ ನೀರು ತಳ ಅಕ್ಕಿಗೆ ಆ ಆನಂದವನ್ನು ತಳ್ಕೊಳಕ ಅಷ್ಟು ಅಕ್ಕಿಯ ಅಂತಃಕರಣ ಆನಂದದಿಂದ ತುಂಬಿ ತುಳುತ್ತಾ ಇದೆ. ಅಕ್ಕಿಯ ಅಂತಃಕರಣದಲ್ಲಿ ಭಗವಂತನ ಪ್ರೇಮ ಆಗುವಂತಹ ತುಂಬಿ ಹರಿತಾ ಇದೆ. ಭಗವಂತನ ಮುಂದೆ ಹಣ್ಣು ಹಂಪಲುಗಳನ್ನು ತಂದಿಡ್ತಾ ಇದ್ದ, ಹೂಗಳಿಂದ ಭಗವಂತನ ಪಾದಗಳನ್ನು ಪೂಜಾ ಮಾಡ್ತಾ ಇದ್ದ. ಆವಾಗ ಮಧುರವಾಗಿರ್ತಕ್ಕಂಥ ಹಣ್ಣುಗಳನ್ನು ತಗೊಂಡ್ಬಂದಿದ್ದಾಳ,
ವಿಶೇಷವಾಗಿ ಅವಳು ಏನ್ ಮಾಡಿದ್ರು ಅಂದ್ರೆ ಬಾಲಿ ಹಣ್ಣನ್ನು ಭಗವಂತನಿಗೆ ತಿರ್ಸಿದ್ರು ಅಂತ. ಆಗ ಅವಳಿಗೆ ಸಂಶಯ, ನಾನು ಕೊಡೋ ಹಣ್ಣು ಹುಳಿಯವನು ಸಿಹಿಯವನು ಅನ್ನುವಂತಹ ಭಾವದಿಂದ ಹಣ್ಣು ತಿಂದು ನೋಡಿ ನೋಡಿ ಭಗವಂತನ ಕೈಯಾಗಿದ್ದ ಆಕೆಗೆ ಕಲ್ಪನಾ ಖಬರೇ ಇಲ್ಲ. ನಾನು ಇನ್ನು ಹೇಳಿದ್ದಲ್ಲ, ಆ ವಿಧುನ ಹೆಂಡತಿ ಬಾಲಿ ಹಣ್ಣನ್ನು ಸುರಿತಾಳ, ಸೊಪ್ಪಿ ಅಮ್ಕೊಳ್ತಾಳ ಹಣ್ಣು ತಾಂತಿರ್ತ, ಹೆಂಗೋ ಆಕೆ ಭಾವನಾ ಪರವಶರಾಗಿ ಹಣ್ಣು ತಿಂತಿದ್ದು ಭಗವಂತ ಕೈಯಾಗಿ ಕೊಡ್ತಾಳ, ಭಗವಂತ ಅವನು ಕೈಯಾಗಿ ಸೋತಾನ ತಿಂತಾನ ಲಕ್ಷ್ಮಣ ನೋಡಿಸಿಟ್ಟು ಅಂತ. ಲಕ್ಷ್ಮಣ ಅನಸ್ತು ಆಕೆ ಎಲ್ಲ ತಿಳಿಯದಿಕಿ ಅಂತ. ಆದ್ರೆ ಭಗವಂತನ ಭಕ್ತಿ ಎಂಥದ್ದಿತ್ತು ಅಂತಂದ್ರೆ ಅವನಿಗೆ ಎಲ್ಲ ಪಂದ್ರದ ಮಹತ್ವ. ಆವಾಗ ಲಕ್ಷ್ಮಣಗಳು ಅನಿಸ್ತು, ವಾ ಏನ್ಪ ಭಗವಂತನ ಭಕ್ತಿ. ಆವಾಗ ಅವನು ನೆನಪಾಗ್ತಿ ಏನು ಅಂದ್ರೆ ಕೌಶಲ್ಯ ಅವನು ಹಿಂದೆ ರಾಮನಿಗೆ ಏನ್ ಮಾಡ್ತಾ ಇದ್ದು ಅಂದ್ರೆ ಅನಿಸ್ತಾ ಇತ್ತು. ಶಬರಿ ವನದಲ್ಲಿ ಶಬರಿ ಸಾನ್ನಿಧ್ಯದೊಳಗ ಭಗವಂತನಿಂದ ಅರ್ಥಾತ್ ಭಗವಂತ ಅವರ ಪೂಜೆಯನ್ನು ಸ್ವೀಕಾರ ಮಾಡಿ ಶಬರಿ ಕೇಳ್ತಾ ಇದ್ದ, ನಾವು ಮುಂದೆ ಎತ್ತಲಾಗಿ ಹೋಗಿ, ನಾವು ದಕ್ಷಿಣ ಕಡೆ ಹೋಗಬೇಕಾಗ್ಯದ, ರಾಮ ತಗೊಂಡು ಹೋಗಿದಾನಂತ ಎತ್ತಲಾಗಿ ಹೋಗಿದಾನ ಗೊತ್ತಿಲ್ಲ, ಆದ್ದರಿಂದ ನಾವು ಮುಂದಿನ ಮಾರ್ಗಕ್ರಮವಾಗಿ ಎತ್ತಲಾಗಿ ಮಾಡಬೇಕು ಅಂತಂದಾಗ ಶಬರಿಯನ್ನು ನೀವು ಪಂಪಾ ಸರೋವರಕ್ಕೆ ಹೋಗಿ ಅಂತ ಇಷ್ಟಿಂದ ಹಾಕೋದು. ಇವತ್ತು ಅದೇ ಹಂಪಿ ಅಂತದ ನೋಡ, ಅಲ್ಲಿ ಪಂಪಾ ಸರೋವರ ಅಂತ ತಿಳ್ಕೊಂಡದ, ಇವತ್ತಿಗೂ ಪಂಪಾ ಸರೋವರ ಅದ. ಶಬರಿಯಲ್ಲಿ ಸುಲೈಮಾನ್ ಸತ್ತರು, ರಾಮದೇವರು ಸತ್ತರು, ರಾಮದೇವರು ಪ್ರತಿಷ್ಠಾಪನ ಆಗ್ತಿದ್ವಿ. ಒಂದು ಕ್ಷಣ ನಾವು ರಾಮನ ಮುಂದೆ ಕಣ್ಣು ಮುಚ್ಕೊಂಡು ಕೂತಾಗ ನಮ್ಮ ಮನಸ್ಸಿನ ಒಂದು ಭಾವ ಬಂತೀನಿ. ಸುಲೈಮಾನದಿಂದ ಹೊಸಪೇಟೆಗೆ ಹೋಗ್ಬೇಕಾದ್ರೆ ಅವಾಗಿನ ಕಾಲದಲ್ಲಿ ರಸ್ತೆಗಳು ಇರಲಿಲ್ಲ, ರಾಮದೇವರಿಗೆ ಕೆಳಗೆ ಹೊಸಪೇಟೆ ಇತ್ತಾಗ ಮೇಲೆ. ಸುಲೈಮಾನದಿಂದ ಹೊಸಪೇಟೆಗೆ ಹೋಗ್ಬೇಕಾದ್ರೆ ಅವಾಗಿನ ಕಾಲದಲ್ಲಿ ರಸ್ತೆ ಇರಲಿಲ್ಲ, ಅರಣ್ಯದೊಳಗೆ ಹಾಸು ಹೋಗ್ಬೇಕಾಗಿರ್ತಕ್ಕಂಥದ್ದು. ಮಹಾರಾಜರು ಮಾತಾಡ್ತಿದ್ರು ಏನು ಅಂತಂದ್ರೆ, ರಾಮ ಹೋಗ್ಬೇಕಾದ್ರೆ ಬೆಳಧಡಿ ಒಳಗೆ ಒಂದು ಕ್ಷಣ ವಿಶ್ರಾಂತಿ ತಗೊಂಡು ಮುಂದೆ ಹೋಗ್ಯಾನ ಅಂತ. ಹೆಂಗೋ ಹಂಗೆ ನಮಗೇನು ಅನ್ನಿಸ್ತು ಅಂತ ತಿಳ್ಕೊಂಡು ಕೇಳಿದ್ರೆ, ಎಲ್ಲಿ ಇವತ್ತು ಪ್ರಭು ಶ್ರೀರಾಮಚಂದ್ರನ ದಿವ್ಯ ಸಾನ್ನಿಧ್ಯದನೋ, ಅಲ್ಲಿ ನಿಶ್ಚಿತವಾಗಿಯೂ ರಾಮ ರಾಮದುರ್ಗದಿಂದ ಹೊಸಪೇಟೆಗೆ ಹೋಗ್ಬೇಕಾದ್ರೆ ಅಲ್ಲಿ ಕೂತ್ಕೊಂಡು ಹೋಗ್ಯಾನ ಅಂತ. ಆದ್ರಿಂದ ಇವತ್ತು ಅಲ್ಲಿ ದಿವ್ಯ ಸಾನ್ನಿಧ್ಯ ಅನ್ನುವಂಥದ್ದು ಪ್ರಾಪ್ತ ಆಗ್ಲಿಕ್ಕೆ ಶಕ್ಯ. ಶ್ರೀರಾಮಚಂದ್ರ ಹೆಬ್ಬಳ್ಳಿನ ಹಾಸ್ಯನೇ ಹೊಸಪೇಟೆ, ಸುಲೈಮಾನದಿಂದ ಹೊಸಪೇಟೆಗೆ ಹೋಗ್ಬೇಕಾದ್ರೆ ಹೆಬ್ಬಳ್ಳಿ ಸಂಗತಿಯಿಂದ ಹೋಗ್ತಿರುತ್ತೆ, ಸಂಗತಿ ರಾಮದುರ್ಗದ ಸಂಗತಿ ಸಂಗತಿಯಿಂದ ಹೆಬ್ಬಳ್ಳಿ ಹೆಬ್ಬಳ್ಳಿಯಿಂದ ಮುಂದಿತ್ತ ಗದಗು, ಗದಗಿನಿಂದ ಹೊಸಪೇಟೆ ಹಿಂದೆ ಹೋಗ್ಯಾಂಗ ನಿಶ್ಚಿತವಾಗಿ. ಆದ್ರಿಂದ ಎಷ್ಟು ಅನಾಯಾಸವಾಗಿ ಭಗವಂತನ ಸಾನ್ನಿಧ್ಯ ಅನ್ನುವಂಥ ಪ್ರಾಪ್ತ. ಭಗವಂತ ಶಬರಿ ಹೇಳಿದ್ರು, ಹೇಳಿ ಶಬರಿಗೆ ಭಗವಂತನಿಗೆ ನಮಸ್ಕಾರ ಮಾಡಿ ಮತಂಗ ಋಷಿಗಳ ಸಾನ್ನಿಧ್ಯಕ್ಕೆ ಹೋಗಿ ಮುಂದೆ ರಾಮ ಸಂಚಾರ ಮಾಡಿಕೋತ ಮಾಡಿಕೋತ ಅತ್ಯಂತ ವಿಯೋಗ ವ್ಯಾಕುಲನಾಗಿ ವಂಶವನ್ನು ಅಳತಾ ಇದ್ದಲ್ಲ, ಕಿಷ್ಕಿಂದ ಹತ್ತಿರ ಬಂದ, ಋಷಿಮುಖ ಪರ್ವತದ ಹತ್ತಿರ ಬಂದ. ಆ ಋಷಿಮುಖ ಪರ್ವತದಲ್ಲಿ ಯಾರು ವಾಸ ಮಾಡಿದ್ರು ಅಂತಂದ್ರೆ ಸುಗ್ರೀವ ವಾಸ ಮಾಡ, ಅರ್ಥಾತ್ ಯಾಕಾಗಿ ವಾಸ ಮಾಡಿದ್ದ ಅಂತಂದ್ರೆ ವಾಲಿಯ ಭಯದಿಂದ ಋಷಿಮುಖ ಪರ್ವತದಲ್ಲಿ ವಾಸ ಮಾಡಿದ. ಸುಗ್ರೀವ ಮಾರುತಿ ಅದೇ ಜಾಂಬುವಂತ ಇತ್ಯಾದಿಗಳಲ್ಲಿ ವಾಸ ಮಾಡಿಕೊಂಡಿದೆ. ವಾಲಿ ಮತ್ತು ಸುಗ್ರೀವ ಇಬ್ಬರು ಅಣ್ಣ ತಮ್ಮ. ವಾಲಿ ಏನಾಗಿದ್ದ ಅಂದ್ರೆ ರಾಜನಾಗಿದ್ದ, ಸುಗ್ರೀವ ಅರ್ಥಾತ್ ಏನಾಗಿದ್ದ ಅಂತಂದ್ರೆ ಯುವರಾಜ ಆಗಿದ್ದ. ರಾಜ್ಯ ಆಳ್ತಾ ಇದ್ರು, ಕಿಷ್ಕಿಂಧಾದ ರಾಜ್ಯವನ್ನು ಆಳ್ತಾ ಇದ್ರು. ಒಂದು ಸಹಜವಾಗಿ ಏನಾಗ್ತು ಅಂದ್ರೆ ಮಾಯಾಮಿ ಎನ್ನುವಂಥ ಒಬ್ಬ ರಾಕ್ಷಸ ಆ ಕಿಷ್ಕಿಂಧಾದ ಮೇಲೆ ಅರ್ಥಾತ್ ಏನ್ ಮಾಡಿದ ಅಂದ್ರೆ ಕಿಷ್ಕಿಂಧ ನಗರದಲ್ಲಿ ಪ್ರವೇಶ ಮಾಡಿ ವಾಲಿಯನ್ನು ಯುದ್ಧಕ್ಕಾಗಿ ಆಹ್ವಾನ ಮಾಡಿದ. ಆವಾಗ ವಾಲಿ ಏನ್ ಮಾಡಿದ ಅಂದ್ರೆ ಮಾಯಾಮಿ ಜೊತೆ ಯುದ್ಧ ಮಾಡಬೇಕು ಅಂತ ತಿಳ್ಕೊಂಡು ಬಂದ. ಮಾಯಾಮಿ ಮತ್ತು ವಾಲಿ ಯುದ್ಧ ನೋಡಿದಾಗಿ ಇಬ್ರು ಯುದ್ಧ ಮಾಡ್ಕೋತ ಮಾಡ್ಕೋತ ಏನ್ ಮಾಡಿದ್ರು ಅಂದ್ರೆ ಒಂದು ಗುಹಾದಾಗ ಹೋಗ್ಬಿಟ್ಟು. ಹೋಗ್ಬೇಕಾದ್ರೆ ಸುಗ್ರೀವ ಹೇಳಿ ಹೋಗಿದ್ದ, ನೀನು ಬಾಗಿಲ್ದಾಗ ಕೂತಿರು, ಅರ್ಥಾತ್ ನಾನು ಸಂಹಾರ ಮಾಡಿ ಬರ್ತೀನಿ ಅಂತ ತಿಳ್ಕೊಂಡು ಹೇಳಿ ಹೋಗಿದ್ದ. ತಿಂಗಳಾನುಗಟ್ಟಲೆ ಆದ್ರೂ ಒಳಗೆ ಅವ್ರಿಬ್ರದ ಯುದ್ಧ ನಡೆದೇ ಇತ್ತು. ಕೊನೆಗೆ ಏನಾಯ್ತು ಅಂತಂದ್ರೆ ರಕ್ತ ಹರ್ಕೋದೆ ಬಂತ್ರಿ ಒಳಗಿಂದ. ಅವಾಗ ಏನನ್ನಿಸ್ತು ಅಂತಂದ್ರೆ ಮಾಯಾಮಿ ಅತ್ಯಂತ ಪ್ರಬಲನಾಗಿರ್ತಕ್ಕಂಥ ರಾಕ್ಷಸ ಆಗಿದ್ದ. ಸುಗ್ರೀವಿಗೆ ಏನನ್ನಿಸ್ತು ಅಂತಂದ್ರೆ ವಾಲಿನ ಸತ್ತ ಅಂತ. ಮಾಯಾಮಿ ಕೈಯಲ್ಲಿ ವಾಲಿ ಸತ್ತ ಅಂತ ತಿಳ್ಕೊಂಡು ಅನಿಸಿ ಏನ್ ಮಾಡಿದ ಅಂದ್ರೆ ಇನ್ನು ಮಾಯಾಮಿ ಹೊರಗೆ ಬಂದ ಅಂದ್ರೆ ತಮಗೂ ತ್ರಾಸ ಕೊಡ್ತಾರ ಅಂತ ತಿಳ್ಕೊಂಡು ಒಂದು ವಿಶಾಲವಾಗಿರ್ತಕ್ಕಂಥ ಶಿಲಾಖಂಡವನ್ನ ಆ ಗುಹಾ ಕಾಣಿಸ್ಬಿಟ್ಟು
ಆಲಿಸಿದ, ತಾನು ಊರಿನಲ್ಲಿ ಬಂದ, ಪುರಜನರಿಗೆಲ್ಲರಿಗೂ ತಂದ ಅಲ್ಲಿಯ ಪರಿಸ್ಥಿತಿಯನ್ನು ಹೇಳಿದ ಪ್ರಸಂಗವನ್ನ ಅವಾಗೆಲ್ಲರೂ ಕೂಡಿ ಏನ್ ಮಾಡಿದ್ರು ಅಂದ್ರೆ ಸುಗ್ರೀವನನ್ನು ಪಟ್ಟಕ್ಕೆ ಕೂಡಿಸಿದ. ಸುಗ್ರೀವನಿಗೆ ರಾಜ್ಯಾಭಿಷೇಕ ಮಾಡಿ ಪಟ್ಟಕ್ಕೆ ಕೂಡಿಸಿದ್ರು. ಆಮೇಲೆ ಮುಂದೆ ಸ್ವಲ್ಪ ದಿವಸ ಆಗುದ್ರಾಗಿಂದ ಒಂದು 15-20 ದಿವಸದೊಳಗಿನ ವಾಲಿ ಏನಾಗಿಬಿಟ್ಟ ಅಂದ್ರೆ ಮಾಯಾವಿಯನ್ನು ಸಂಹಾರ ಮಾಡಿದ್ದ, ಆ ಕಲ್ಲನ್ನು ನುಗಿಸಿ ಹೊರಗೆ ಬಂದ್ಬಿಟ್ಟ. ವಾಲಿಗೆಷ್ಟು ಪರಾಕ್ರಮಿ ಇದ್ದಾಗುವಂತಹ ಮಾತನ್ನು ನಾನು ಹೇಳಿದೆ. ಅರ್ಥಾತ್ ಏನು ಅಂತಂದ್ರೆ ಅತ್ಯಂತ ಪರಾಕ್ರಮಿಯಾಗಿರ್ತಕ್ಕಂಥ ವಾಲಿ. ಆ ಕಲ್ಲನ್ನು ನುಗಿಸಿ ಬಂದು ನೋಡಿದ ಸುಗ್ರೀವ ಪಟ್ಟ ಅರ್ಥಾತ್ ಸಿಂಹಾಸನ ಕೂತಿದ್ದ. ಎಷ್ಟು ಸಿಟ್ಟು ಬಂತು ಅಂತಂದ್ರೆ ಸುಗ್ರೀವನನ್ನು ಎಳೆದು ಹೆಂಗ ಬೇಕಂದು ಹೊಡೆದ. ಅಲ್ಲ, ನನ್ನ ಮೋಸ ಮಾಡಿ ನೀನು ಒಳಗೆ ಹಾಕಿ ನನ್ನ ಬಂಡಿಗಲ್ಲಿ ಹಾಕಿ ಆನಿಸಿ ಬಂದು ಬಿಟ್ಟಿಲ್ಲ ಅಂತ ತಿಳ್ಕೊಂಡು ಹೊಡೆದ. ಹೊಡೆದವನನ್ನು ರಾಜ್ಯದಿಂದ ಹೊರಗೆ ಹಾಕಿದ. ಅಷ್ಟೇ ಅಲ್ಲದ, ಅವನ ಹೆಂಡತಿಯನ್ನು ಸಹಿತ ಏನ್ ಮಾಡಿಬಿಟ್ಟ ಅಂದ್ರೆ ತನ್ನ ಸ್ವಾಧೀನ ಮಾಡಿಕೊಂಡು ಬಿಟ್ಟು. ಸುಗ್ರೀವನ ಹೆಂಡತಿಯನ್ನ ತನ್ನ ಸ್ವಾಧೀನ ಮಾಡಿಕೊಂಡು ಬಿಟ್ಟು ಆಮೇಲೆ ಏನ್ ಮಾಡಿಟ್ಟ ಅಂದ್ರೆ ಅವನು ಹೊರಗೆ ಹಾಕಿಬಿಟ್ಟ. ಅವಾಗ ಸುಗ್ರೀವ ಹೆದರಿ ಗಾಬರಿಯಾಗಿ ಋಷ್ಯಮುಖ ಪರ್ವತದ ಮೇಲೆ, ಯಾಕೆ ಋಷ್ಯಮುಖ ಪರ್ವತದ ಮೇಲೆ ಹೋಗಿ ವಾಸ ಮಾಡಿದ ಅಂದ್ರೆ ಅಲ್ಲಿ ಏನಿತ್ತು ಅಂತಂದ್ರೆ ಆ ಋಷ್ಯಮುಖ ಪರ್ವತದ ಒಲೆ ಒಬ್ಬ ತಪಸ್ವಿ ಎನ್ನುವಂತಹ ತಪಸ್ಸನ್ನು ಮಾಡ್ತಾ ಇತ್ತು. ಆ ಮತಂಗ ಋಷಿಗಳಲ್ಲಿ ತಪಸ್ಸನ್ನು ಮಾಡ್ತಾ ಇದ್ರು. ಅವ್ರದ್ದು ಏನಿತ್ತು ಅಂದ್ರೆ ವಾಲಿಗೆ ಶಾಪ ಇತ್ತು, ನೀ ಪರ್ವತದ ಮೇಲೆ ಬಂದಿ ಅಂದ್ರೆ ಸಾಹಿತಿ ಅಂತ ತಿಳ್ಕೊಂಡು, ಆದ್ರಿಂದ ಇವ್ ಏನ್ ಮಾಡಿದ ಅಂದ್ರೆ ಸುರಕ್ಷಿತವಾಗಿರ್ತಕ್ಕಂತಹ ಸ್ಥಾನ ಅಂತ ತಿಳ್ಕೊಂಡು ಅಲ್ಲಿ ಹೋಗಿ ವಾಸ ಮಾಡ್ಬಿಟ್ಟು. ಅಲ್ಲಿ ತನ್ನ ಮಂತ್ರಿಗಳ ಜೊತೆಗೆ ಅಂದ್ರೆ ಜಾಂಬುವಂತ, ಹನುಮಂತ, ಸುಷೇನ ಇತ್ಯಾದಿಗಳ ಜೊತೆಗೆ ಅಲ್ಲಿ ವಾಸ ಮಾಡಿಕೊಂಡು ಇತ್ತ ಕಡೆಗೆ ವಾಲಿ ಏನ್ ಮಾಡಿಬಿಟ್ಟ ಅಂತಂದ್ರೆ ರಾಜ್ಯವನ್ನು ಆಳ್ಕೋತ ಇದ್ದು ಬಿಟ್ಟ. ಸುಗ್ರೀವ ಅತ್ಯಂತ ದುಃಖಿಯಾಗಿ, ವಾಲಿ ಮಾತ್ರ ಪರ್ವತದ ಮೇಲೆ ಹೋಗದೆ ಇರೋದಕ್ಕಾಗಿ ಸುಗ್ರೀವ ಸುರಕ್ಷಿತವಾಗಿತ್ತು. ಅದೇ ಸಂದರ್ಭದಲ್ಲಿ ಏನಾಯ್ತು ಅಂದ್ರೆ ರಾಮ ಲಕ್ಷ್ಮಣರಿಬ್ಬರು ಋಷ್ಯಮುಖ ಪರ್ವತ ಕಡೆಗೆ ಬರ್ತಾ ಇರೋದ್ರ ಮ್ಯಾಲ ಕೂತ್ಕೊಂಡು ನೋಡಿದ್ರು. ಆವಾಗ ಸುಗ್ರೀವ ಹೇಳ್ತಾ ಇದ್ದ, ಮಾರುತಿ ಮಾರುತಿ ಮತ್ತೆ ಯಾರೋ ಇಬ್ಬರು ಬರ್ಲಿಕ್ಕತ್ತಾರ, ಬಹುಶಃ ಇವ್ರು ವಾಲಿ ಕಡೆಯವರು ನೋಡ್ಬೇಕು. ಅವರಿಬ್ಬರು ನೋಡಿದ್ರೆ ತಪಸ್ವಿಗಳಿಗೆ ಕಾಣಿಸ್ತಾರೆ ಖರೆ, ಆದ್ರೆ ಕೈಯಾಗಿ ಧನುಷ್ ಬಾಣಗಳು. ಅವ್ರು ನೋಡಿದ್ರೆ ನಮ್ಗೆ ಯಾಕೋ ಭಯ ಆಗ್ತಾ ಇದೆ, ಇವರು ಮತ್ತು ವಾಲಿ ಕಡೆಯಿಂದ ಬಂದಾಗ ಏನು ಅನ್ನುವಂತಹ ಭಯ ಆಗ್ತಾ ಇದೆ. ಆದ್ರಿಂದ ನೀವು ಸ್ವಲ್ಪ ಹೋಗಿ ಅವ್ರನ್ನ ಪರೀಕ್ಷಾ ಮಾಡ. ಅವಾಗ ಮಾರುತಿ ಬಂದ, ಹೆಂಗ ಪರೀಕ್ಷಾ ಮಾಡಬೇಕು ಅಂತ ತಿಳ್ಕೊಂಡು ವಿಚಾರ ಮಾಡಿದ. ಅವಾಗ ಮಾರುತಿ ಒಬ್ಬ ಬ್ರಹ್ಮಚಾರಿ ರೂಪ ತಾಳಿ, ರೂಪ ತಾಳಿ ಅರ್ಥಾತ್ ರಾಮ ಲಕ್ಷ್ಮಣ ಹತ್ರ ಬಂದ. ಬಂದು ತಾವು ಯಾರು, ತಮ್ಮನ್ನು ನೋಡಿದ ಒಂದು ಕಡೆಗೆ ತಪಸ್ವಿಗಳಂತೆ ಕಾಣಿಸ್ತೀವಿ, ಆಮೇಲೆ ಇನ್ನೊಂದು ಕಡೆಗೆ ಏನು ಅಂತ ಕೈಯೊಳಗೆ ಧನುಷ ಬಾಣಗಳನ್ನು ಹಿಡ್ಕೊಂಡಿರಿ. ಆದ್ರೆ ನೀವೇನು ರಾಜಪುತ್ರರು ಅಥವಾ ತಪಸ್ವಿಗಳು ಅಥವಾ ದೇವತೆಗಳು ನೀವು ಯಾರಿದ್ದೀರಿ ನನಗೆ ಅರ್ಥ ಆಗ್ತಾ ಇಲ್ಲ ಅಂತಂದಾಗ ಮಾರುತಿ ಮಾತಾಡೋದನ್ನು ನೋಡಿ ರಾಮನಿಗೆ ಅನಿಸ್ತಾ ಏನಂದ್ರೆ ನೀನು ಎಷ್ಟು ಸುಸಂಸ್ಕೃತವಾಗಿರ್ತಕ್ಕಂತಹ ಭಾಷೆಯಲ್ಲಿ ಮಾತಾಡಬೇಕಂತಿದ್ದೀನಿ, ನೀನು ಸಾಮಾನ್ಯ ಬ್ರಹ್ಮಚಾರಿ ಅಲ್ಲ, ನೀನೇನಿದ್ದೀಯಂದ್ರೆ ವೇದಾಧ್ಯಯನ ಶಾಸ್ತ್ರಾಧ್ಯಯನಗಳನ್ನು ಮಾಡಿರ್ತಕ್ಕಂಥವನಿರಬಹುದು, ವ್ಯಾಕರಣವನ್ನು ಬಹಳಷ್ಟು ಸರಿಯಾಗಿ ಅಭ್ಯಾಸ ಮಾಡಿದವನಿರಬಹುದು, ನೀನು ಯಾರಿದ್ದಿ ಹೇಳು ಅಂತಂದಾಗ ಅವ್ರು ಹೇಳಿದ್ರು ನಾವಿಬ್ರು ಏನಿದ್ದೀವಿ ಅಂದ್ರೆ ಅಯೋಧ್ಯಾಪತಿ ಆಗಿರ್ತಕ್ಕಂಥ ದಶರಥ ರಾಜರ ಮಕ್ಕಳು ರಾಮ ಲಕ್ಷ್ಮಣ ಅಂತಿದ್ದೀವಿ. ನಮ್ಮ ಹೆಂಡತಿಯನ್ನು ರಾಕ್ಷಸ ತಗೊಂಡು ಹೋಗಿದ್ದಾರೆ, ನನ್ನ ಹೆಂಡತಿಯನ್ನು ರಾಕ್ಷಸ ತಗೊಂಡು ಹೋಗಿದ್ದಾರೆ, ದಕ್ಷಿಣ ಕಡೆಗೆ ಹೋಗಿದ್ದಾರೆ ಅಂತ ಹೇಳ್ಕೊಂಡು ನಾವು ಪಂಚವಟಿಯಿಂದ ಸಂಚಾರ ಮಾಡಿಕೊಂಡು ಮಾಡಿಕೊಂಡು ಬರ್ಲಿಕ್ಕೆ. ಆದ್ರಿಂದ ನಾವು ನಮ್ಮ ಸೀತಾ ನನ್ನ ಪತ್ನಿ ಅನ್ವೇಷಣೆ ಮಾಡಿಕೊಂಡು ಹೊಂಟೀನಿ ಅಂತಂದಾಗ ಮಾರುತಿ ತನ್ನ ರೂಪವನ್ನು ಪ್ರತ್ಯಕ್ಷ ರೂಪವನ್ನು ತೋರಿಸಿ ಸಾಕ್ತಾಂಗ ನಮಸ್ಕಾರ ಹಾಕಿ, ಯಾವ ರಾಮನನ್ನು ನಾನು ಹುಟ್ಟಿದ ಆರಂಭದಿಂದ ಪ್ರತೀಕ್ಷಾ ಮಾಡಿಕೊಟ್ಟಿ, ಯಾವ ಭಗವಂತನ ಭಕ್ತಿಯನ್ನು ನಾನು ಮಾಡಿ ಬರ್ತೀನೋ ಪರಮಾತ್ಮ ಇವತ್ತು ನನ್ನ ಕಣ್ಣು ಮುಂದೆ ಸಾಕ್ಷಾತ್ ಆಗಿ ನಿಂತಾನ ಅಂತ ತಿಳ್ಕೊಂಡು ಮಾರುತಿ ಅತ್ಯಂತ ಸಂತೋಷ ಆಗ್ತದೆ. ಮಾರುತಿಯಿಂದ ನಾನು ಧನ್ಯ ಆದೆ, ನಾನು ನಿಮ್ಮ ಪ್ರತೀಕ್ಷಾದೊಳಗನೆ ಇದ್ದೆ, ಇಲ್ಲಿ ನಾನು ಸುಗ್ರೀವನ ಹತ್ತಿರ ಇದ್ದೀನಿ. ಅರ್ಥಾತ್ ಸುಗ್ರೀವ ತನ್ನ ಅಣ್ಣನಾಗಿರ್ತಕ್ಕಂಥ ವಾಲಿಯಿಂದ ಅತ್ಯಂತ ಭಯಗ್ರಸ್ತನಾಗಿರ್ತಕ್ಕಂಥವನಾಗಿ ಋಷ್ಯಮುಖ ಪರ್ವತದ ಮೇಲೆ ವಾಸ ಮಾಡ್ಯಾರ. ಅವನಿಗೆ ಕೆಳಗಿಳಿದು ಬರ್ತಕ್ಕಂಥ ಒಂದು ಏನಿಲ್ಲ ಅಂದ್ರೆ ಸಾಮರ್ಥ್ಯ ಇಲ್ಲ. ವಾಲಿ ಅತ್ಯಂತ ಪ್ರಬಲನಾಗಿರೋದ್ರಿಂದ ವಾಲಿಯ ಒಂದು ಭಯಕ್ಕೆ ಹೆದರಿ ಋಷ್ಯಮುಖ ಪರ್ವತದ ಮೇಲೆ ವಾಸ ಮಾಡ್ಯಾರ. ಆದ್ದರಿಂದ ನಿನಗೆ ಅವನನ್ನು ಭೇಟಿ ಮಾಡಿಸ್ತೀನಿ, ನೀನು ಅವ್ರ ಹತ್ರ ಬಾ, ನೀವಿಬ್ರು ಅವ್ರ ಹತ್ರ ಬರ್ರಿ, ಇಬ್ರು ಒಬ್ರಿಗೊಬ್ರು ಸಹಾಯ ಮಾಡಿ, ಇಬ್ರು ಏನ್ ಮಾಡ್ರಿ ಅಂದ್ರೆ ಮಿತ್ರರಾಗಲಿ ಅಂತ ತಿಳ್ಕೊಂಡು ಹೇಳಿ ಮಾರುತಿ ಏನ್ ಮಾಡಿದ ಅವ್ರ ಇಬ್ಬರನ್ನು ತಮ್ಮ ಹೆಗಲ ಮೇಲೆ ಕೂಡಿಸಿಕೊಂಡು ಆ ಋಷ್ಯಮುಖ ಪರ್ವತದ ಮೇಲೆ
ರಾಮ ಲಕ್ಷ್ಮಣರಿಗೆ ಸುಗ್ರೀವನು ಭಕ್ತಿ ಮಾಡಿಸಿದ. ರಾಮ ಲಕ್ಷ್ಮಣರಿಬ್ಬರು ತಮ್ಮ ದುಃಖವನ್ನು ಸುಗ್ರೀವನಿಗೆ ಹೇಳಿದ್ರು. ಸುಗ್ರೀವ ತನ್ನ ರಾಜ್ಯ ಮತ್ತು ಪತ್ನಿಯನ್ನು ಕಳ್ಕೊಂಡಿರೋ ದುಃಖವನ್ನ ರಾಮನಿಗೆ ರಾಮ ಎಲ್ಲ ಸಮಾಚಾರ ಕೇಳಿದ. ವಾಲಿ ಅನ್ಯಾಯವಾಗಿ ನನ್ನ ರಾಜ್ಯವನ್ನು ಕಸಗೊಂಡ, ನಾನು ಪ್ರಾಮಾಣಿಕವಾಗಿ ಹೇಳಿದ್ರೆ ನಾನು ಏನು ಹೇಳಿಲ್ಲ ಅಂದ್ರೆ ವಾಲಿಯನ್ನ ರಾಜ್ಯದಿಂದ ಧಿಕ್ಕರಿಸಬೇಕು ಅನ್ನೋದನ್ನ ಉದ್ದೇಶದಲ್ಲಿ. ಆದ್ರೆ ವಾಲಿ ತನ್ನ ಒಂದು ಬಲದ ಮದದಿಂದ ನನ್ನನ್ನು ಧಿಕ್ಕಾರ ಮಾಡಿದ. ನನ್ನ ಹೆಂಡತಿಯಾಗಿರ್ತಕ್ಕಂತಹ ರುಮಾಳನ್ನ, ಸುಗ್ರೀವನ ಹೆಂಡತಿ ಹೆಸರು ರುಮಾಳ, ವಾಲಿ ಹೆಂಡತಿ ಹೆಸರು ತಾರಾಮ್. ಅರ್ಥಾತ್ ಏನು ಅಂತಂದ್ರೆ ನನ್ನ ಹೆಂಡತಿಯನ್ನು ಸಹಿತ ಏನ್ ಮಾಡಿದ, ನಾನು ಸುಗ್ರೀವನ ಹೆಂಡತಿ ಹೆಸರು ತಾರಾ, ವಾಲಿ ಹೆಂಡತಿ ಹೆಸರು ರುಮಾಳ. ನನ್ನ ಹೆಂಡತಿಯನ್ನು ಸಹಿತ ಏನ್ ಮಾಡಿದ ಅಂತಂದ್ರೆ ತನ್ನ ಕಡೆಗೆ ತನ್ನ ಸ್ವಾಧೀನ ಮಾಡಿಕೊಂಡು ಬಿಟ್ಟಿದ್ದಾನ. ಆದ್ರಿಂದ ನೀನು ಹೆಂಗಾದ್ರೂ ಮಾಡಿ ಏನ್ ಮಾಡು ಅಂತ ತಿಳ್ಕೊಂಡು ಕೇಳಿದ, ನನ್ನನ್ನ ಸಂರಕ್ಷಣೆ ಮಾಡು ಅಂತ ತಿಳ್ಕೊಂಡು ಹೇಳಿದ ಕೂಡಲೇ ವಾಲಿ ಹೆಂಡತಿ ಹೆಸರು ತಾರ, ಸುಗ್ರೀವನ ಹೆಂಡತಿ ಹೆಸರು. ರಾಮನು ತನ್ನ ಎಲ್ಲ ಕಥೆಯನ್ನು ಹೇಳಿದ. ಆವಾಗ ಸುಗ್ರೀವನ ಮಾತು ಹೇಳಿದ, ಏನೊಂದು ರಾಮ, ನನಗೆ ನಿಜವಾಗಿ ಬಹಳ ಸಂತೋಷ ಆಗ್ತದೆ. ನಾವಿಬ್ರು ಇವತ್ತು ಅನ್ಯೋನ್ಯರಾಗಿ ಏನಾದ್ವಿ ಅಂದ್ರೆ ಮಿತ್ರರಾದ್ವಿ, ಅಗ್ನಿಸಾಕ್ಷಿಯಾಗಿ ಇಬ್ಬರು ಒಬ್ಬರಿಗೊಬ್ಬರು ಮೈತ್ರಿಯನ್ನು ಸ್ವೀಕಾರ ಮಾಡ. ಆವಾಗ ಸುಗ್ರೀವ ಹೇಳಿದ, ನಾವು ಒಂದು ದಿವಸ ಹಿಂದೆ ಮಾತಾಡಿಕೊಂಡು ಕೂತಿದ್ವಿ, ಆಕಾಶ ಮಾರ್ಗದಿಂದ ಒಂದು ವಿಮಾನ ಹೊಂಟಿತ್ತು. ಅವಾಗ ನಮ್ಗೆ ಸ್ಪಷ್ಟವಾಗಿ ಕೇಳಿಸಲಿಲ್ಲ ಏನೋ ಖರೆ, ಆದ್ರೆ ಮ್ಯಾಲಿನಿಂದ ಕೆಲವು ವಸ್ತುಗಳು ಬಿತ್ತು, ಕೆಲವು ಆಭರಣಗಳು ಬಿತ್ತು, ಅವನ್ನ ನಾವು ನಮ್ಮ ಹತ್ರ ಇಟ್ಟುಕೊಂಡಿವಿ. ಆದ್ರಿಂದ ನೀನು ಅವನು ನೋಡು, ಒಂದ್ ವೇಳೆ ಸೀತಾದೇವಿ ಆಭರಣಗಳಾಗಿದ್ರ, ಸೀತಾದೇವಿಯನ್ನು ರಾಮನ ಇದೇ ಮಾರ್ಗದಿಂದ ತಗೊಂಡು ಹೋದಾಗುವಂತಹ ನಿಶ್ಚಿತ. ಅಂದಕೂಡಲೇ ರಾಮನ ನಾವು ಎಲ್ಲಿಯೋ ತೋರಿಸಿದ ಒಂದು ವಸ್ತ್ರದಲ್ಲಿ ಕಟ್ಟಿ ಸೀತಾದೇವಿ ಏನ್ ಮಾಡಿದ್ರು ಅಂದ್ರೆ ಹೋಗುವ ಮುಂದೆ ಇವರು ಗುಡ್ಡದ ಮೇಲೆ ಕೂತದ್ದನ್ನು ನೋಡಿ ಸೀತಾದೇವಿ ಅಲ್ಲಿ ಹೋದದ್ದು. ಪ್ರಸಂಗ ವಶಾತ್ ರಾಮ ಇಲ್ಲಿ ಬಂದ್ರೆ ಅವ್ರಿಗೆ ಆಭರಣ ತೋರಿಸಿದೆ. ಅವಾಗ ಅವನ ಆಭರಣಗಳನ್ನು ತಂದು ತೋರಿಸಿದ್ರು. ರಾಮನ ಆಭರಣಗಳನ್ನು ನೋಡಿ ಎಷ್ಟೇ ದುಃಖ ಆತು ಅಂತಂದ್ರೆ ಅವನ ಆಭರಣಗಳನ್ನು ಗಟ್ಟೆ ಹಿಡ್ಕೊಂಡು ಅಲ್ಲಿ ಕತ್ತಿದ. ಅವಾಗ ರಾಮ ಲಕ್ಷ್ಮಣ ಅಂತ, ಲಕ್ಷ್ಮಣ ನನ್ನ ಕಣ್ಣುಗಳಲ್ಲಿ ನೀರು ತುಂಬಿರೋದ್ರಿಂದ ನನಗೆ ಈ ಆಭರಣಗಳು ಸರಿಯಾಗಿ ಗುರುತಿಸ್ತಾ ಇದೆ. ನೀ ನೋಡಿ ಇವನ, ಇವು ಸೀತಾದೇವಿ ಹೌದಾದ್ರು ನೋಡು ಅಂತಂದಾಗ ಲಕ್ಷ್ಮಣ ಅಂತ, ನ ಜಾನಾಮಿ ಕೇಯೂರೇ ನ ಜಾನಾಮಿ ಕುಂಡಲೆ. ಇದೊಳಗೆ ಕೇಯೂರ ಕುಂಡಲಗಳು ಏನವನು ಅವನನ್ನು ಗುರುತತ್ತಿಲ್ಲ. ನೂಪುರಂತೂ ಜಾನಾಮಿ, ಕೇವಲ ನೂಪುರುಗಳ ಮಾತು ನನ್ನ ಗುರುತತ್ತದೆ ಸೀತಾದೇವಿಯು ಅಂತ. ಯಾಕಂದ್ರೆ ನಿತ್ಯ ಪಾದಾರವಿಂದ ದರ್ಶನ, ಪ್ರತಿ ದಿವಸ ನಾನು ಆ ಸೀತಾದೇವಿಯ ಪಾದಾರವಿಂದಲನ್ನು ಮಾತು ನೋಡ್ತಾ ಇದ್ದುದರಿಂದ ನಾನು ಮಾಲಿಗೆಯಕ್ಕೆ ಅವಳ ಮುಖ ನೋಡಿಲ್ಲ. ಕೇಯೂರು ಕುಂಡಲಗಳನ್ನು ನಾನು ಕೇಯೂರವನ್ನು ನ ಜಾನಾಮಿ ಕೇಯೂರೇ ನ ಜಾನಾಮಿ ಕುಂಡಲೆ. ಅರ್ಥಾತ್ ನನಗೆ ಅವ್ರು ಗುರುತತ್ತುವುದಿಲ್ಲ. ತಲೆಯೊಳಗೆ ಆ ಧಾರಣೆ ಮಾಡ್ತಕ್ಕಂಥ ಆಭೂಷಣ ನನ್ನ ಗುರುತತ್ತುವುದಿಲ್ಲ. ಒಳಗಲ್ಲಿ ಹಾಕೊಳ್ತಕ್ಕಂಥ ನನ್ನ ಗುರುತತ್ತುವುದಿಲ್ಲ. ಆದ್ರೆ ಪಾದಗಳಲ್ಲಿ ಹಾಕೊಳ್ತಕ್ಕಂಥ ಗುರುತತ್ತದೆ. ಯಾಕಂತಂದ್ರೆ ನಿತ್ಯ ಪಾದಾರವಿಂದ ದರ್ಶನ. ರಾಮನಿಗೆ ಖಾತ್ರಿ ಆಯ್ತು ಸೀತಾದೇವಿ ಆಭೂಷಣಗಳು, ಸೀತಾದೇವಿ ಇದರ ಮಾರ್ಗದಿಂದ ಹೋಗಿದ ಅನ್ನುವಂಥ ಖಾತ್ರಿ ಆಯ್ತು. ಅವಾಗ ವಿಭೀಷಣ ಹೇಳಿದ, ವಿಭೀಷಣ ಅರ್ಥಾತ್ ಸುಗ್ರೀವ ಹೇಳಿದ, ಸುಗ್ರೀವ ನೀನೇನು ಚಿಂತೆ ಮಾಡ, ವಾಲಿಯನ್ನು ಸಂಹಾರ ಮಾಡಿ ನಿನ್ನ ಪತ್ನಿಯನ್ನು ನಿನ್ನ ರಾಜ್ಯವನ್ನು ನಿನಗೆ ತಿಳಿಕೊಡಿಸ್ತಕ್ಕಂತಹ ಕಾರ್ಯವನ್ನು ನಾನು ಮಾಡ್ತೀನಿ. ಆದ್ರೆ ನನ್ನ ಹೆಂಡತಿಯ ಶೋಧ ಮಾಡುವ ಸಲುವಾಗಿ ನೀನು ನನಗೆ ಸಹಾಯ ಮಾಡಬೇಕು ಅಂದಾಗ ಸುಗ್ರೀವನು ಸಹಿತ ಅಷ್ಟ ಸಂತೋಷದಿಂದ ಹೋಗ್ತೀನಿ. ಅವಾಗ ರಾಮ ಹೇಳಿದ, ಹಂಗಾದ್ರೆ ನೀನ್ ಯಾಕೆ ತಡ ಮಾಡೋದ, ನೀನೇನ್ ಮಾಡುವಂತಂದ್ರೆ ವಾಲಿಯನ್ನು ಯುದ್ಧಕ್ಕೆ ಆಹ್ವಾನ ಮಾಡಿ ಕರಿ, ನಾನು ಮುಂದಿನ ನೋಡ್ತೀನಿ ಅಂತ ತಿಳ್ಕೊಂಡು ಹೇಳಿದ. ಅವಾಗ ಅರ್ಥಾತ್ ಸುಗ್ರೀವ್ ಹೋಗಿ ಏನ್ ಮಾಡಿದ ಅಂದ್ರೆ ಯುದ್ಧಕ್ಕೆ ಗರ್ಜನೆ ಮಾಡಿದ. ವಾಲಿಗೆ ವಾಲಿಗೆ ಆಶ್ಚರ್ಯ, ಎಷ್ಟೋ ದಿವಸಗಳವರೆಗೆ ಹೆದರಿ ಹೋಗಿ ಆ ಋಷಿಮುಖ ಪರ್ವತ ನಾಲ್ಕು ಕೂತಿರ್ತಕ್ಕಂಥ ಸುಗ್ರೀವ ಇವತ್ತು ಒಮ್ಮಿಂದೊಮ್ಮೆಲೆ ವಾಲಿಯ ಒಂದು ಯುದ್ಧಕ್ಕೆ ಕರೀತಾ ಇರೋದನ್ನ ಕೇಳಿ ತಾನಾಗಿ ಸಂಶಯ. ಆಕೆ ಕಲ್ಪನಾ ಇತ್ತು, ರಾಮ್ ಬಂದಾರ ಅನ್ನುವಂಥದ್ದು ಸೂಕ್ಷ್ಮವಾಗಿ ಆಕೆ ಗೊತ್ತಾಗಿತ್ತು. ಅರ್ಥಾತ್ ಏನು ಅಂತಂದ್ರೆ ಅನೇಕ ದೂತರು ಬಂದಾಕಿಗೆ ಏನ್ ಮಾಡಿದ್ರು ಅಂತಂದ್ರೆ ಹೇಳಿದ್ರು, ಹಿಂಗ ರಾಮ್ ಬಂದಿದಾನ ಅಂತ ತಿಳ್ಕೊ. ಅವಾಗಿ ವಾಲಿ ಹೇಳ್ತಾರ, ನೋಡು ನೀನು ಈ ಯುದ್ಧಕ್ಕೆ ಹೋಗ್ಬೇಡ, ಯಾಕಂದ್ರೆ ಸುಗ್ರೀವನ ಹಿಂದೆ ರಾಮ್ ಇದ್ದಾರ, ರಾಮ್ ಅವನಿಗೆ ಸಹಾಯ ಮಾಡ್ಲಿಕ್ಕೆ ಬಂದಿದ್ದಾರ. ಆದ್ರಿಂದ ರಾಮನ ಒಂದು ಪರಾಕ್ರಮದ ಮುಂದೆ ನಿನ್ನ ಪರಾಕ್ರಮ ನಡೆಯಲಿಲ್ಲ, ಅದನ್ನು ಹೋಗ್ಬೇಡ ಅಂದಾಗ ವಾಲಿ ಮದೋನ್ಮತ್ತರಾಗಿ ಮಾತಾಡ್ತಾ ಇದ್ದಾನೆ. ಏನಂದ್ರೆ ರಾಮ್ ಬಿಟ್ಟು ಬೇಕಾದವ್ರು ಬರ್ಕೊಳ್ತಾರೆ. ಇವತ್ತು ನಾನು ಸುಗ್ರೀವನನ್ನ ಇನ್ನು ಯುದ್ಧಕ್ಕೆ ಆಹ್ವಾನ ಮಾಡಿದಾಗ
ನಾನು ಹೆದರು ಮನೆಯ ಕೂಡ ಏನು ಉಚಿತ ಅಂತ ಉಚಿತ ಆಗುದಿಲ್ಲ ಅಂತ ಹೇಳ್ಕೊಂಡು ಹೇಳಿ ಯುದ್ಧಕ್ಕೆ ಹೋದ. ಅರ್ಥಾತ್ ಇಬ್ಬರು ಒಬ್ಬರಿಗೊಬ್ಬರು ಯುದ್ಧ ಮಾಡಲಿಕ್ಕತ್ರು, ಕುಸ್ತಿ ಆಗ್ಲಿಕ್ಕತ್ರು, ಅರ್ಥಾತ್ ಗದಾ ಯುದ್ಧಗಳು ಶುರುವಾದವು. ಅವಾಗ ರಾಮ ಏನ್ ಮಾಡಿದ ಅಂದ್ರೆ ಒಂದು ಗಿಡದ ಹಿಂದೆ ನಿಂತು ವಾಲಿಗೆ ಬಾಣ ಬಿಡಬೇಕು ಅಂತ ಹೇಳ್ಕೊಂಡು ವಿಚಾರ ಪ್ರಯತ್ನ ಮಾಡಲಿಕ್ಕತ್ರು. ಆದ್ರೆ ಇಬ್ರು ಹೆಂಗಿದ್ರು ಅನ್ನೋ ಒಂದು ಸ್ವಲ್ಪ ಅವರೊಳಗೆ ವ್ಯತ್ಯಾಸ ಇರ್ತದೆ. ಹಿಂಗಾಗಿ ಎಷ್ಟೊತ್ತಿನವರೆಗೂ ಏನಾಗಲಿಲ್ಲ ಅಂದ್ರೆ ರಾಮ ಗುರ್ತನ ಹತ್ತಿದ ವಾಲಿ ಯಾರು ಸುಗ್ರೀವ. ಅವಾಗ ವಾಲಿ ಮತ್ತು ಸುಗ್ರೀವನನ್ನು ಸಾಕಷ್ಟು ಹೊಳೆದು ಬಳದು ಹಣ್ಣು ಹಣ್ಣು ಮಾಡಿ ಓಡಿಸಿ ಸುಗ್ರೀವ ಮತ್ತು ಹಣ್ಣು ಕಾಯ ನೀರು ಗಾಯ ಬಂದ ರಾಮ. ರಾಮ ಅಂತ ರಾಮ ಸುಮ್ಮನೆ ನೀನು ಹೊಡಬಿಡ್ಬೇಕಾಗಿತ್ತು. ಅವನ ಹತ್ರ ಕಳಿಸಿ ಅಷ್ಟೆಲ್ಲ ಗುರುಗಳಿಗೆ ಹಾಕಿಸಿ ನಾನು ಹಿಂಗಾಗಿ ತೆಲಿತಿ ಮಾಡಿ ರಾಮಂತ ಸುಗ್ರೀವಾದ ತಪ್ಪು ಇಟ್ಕೋಬೇಡ. ನಾನು ಎಷ್ಟು ಪ್ರಯತ್ನ ಮಾಡಿದೆ ವಾಲಿಯನ್ನು ಹೊಡಿಬೇಕು ಅಂತ ಎಷ್ಟು ಪ್ರಯತ್ನ ಮಾಡಿದೆ. ಆದ್ರೆ ನಿಮ್ಮಿಬ್ಬರು ಮುಖ ಹೆಂಗದ ಅಂತ ದೇಹ ಮುಖ ಹೆಂಗ ಅಂತ ನನಗೆ ಗೊತ್ತನ. ಆದ್ರಿಂದ ಒಂದು ಕೆಲಸ ಮಾಡಿ ನಾ ಈ ಸಲ ಮತ್ತೊಂದ್ಸಲ ಹೋಗು ಬೇಡ ಬೇಡ ಆಗಿಬಿಟ್ಟು ಒಂದ್ಸಲ ಹೋಗಿ ಇನ್ನು ಬೇಡ ಮತ್ತೆ ಋಷಿಮುಖ ಪರ್ವತದಿಂದ ಕೂಡ ಅಂದುಕೊಂಡೇ ರಾಮ ಏನಂತ ಹಂಗ ಬೇಡ ಅಷ್ಟೊತ್ತಿಗೆ ಮಾರುತಿ ಏನಂತ ಅಂತ ಮಾರುತಿ ಏನ್ ಮಾಡಿದ ಅಂದ್ರೆ ಒಂದು ಹೂವಿನ ಮಾಲೆ ತಗೊಂಡ್ಬರ ನೀ ಇದನ್ನ ಕೊಳ್ಳಾಗ ಹಾಕು ಅಂದ್ ನೀ ಗುರ್ತಿ ನಿನ್ ಗುರ್ಸಿಟ್ಟದ. ಅವಾಗ ನಾವು ವಾಲಿಯನ್ನು ಹೊಡಿತೀನಿ ಅಂತ ಹೇಳ್ಕೊಂಡು ಅಂದ ಕೂಡಲೇ ಮತ್ತೊಂದ್ಸಲ ಮಾಲಿ ಕೊಳ್ಳಾಗ ಹಾಕೊಂಡು ಮತ್ತೊಂದ್ಸಲ ಗರ್ಜನೆ ಮಾಡಿದಾಗ ತಾರ ಹೇಳಿದ್ರು ಈ ಸಲ ಆದ್ರೆ ಆದ್ರೂ ಕೇಳಿದ್ರಿ ವಾಲಿ ಬಂದ ಇಬ್ಬರದು ಮತ್ತೆ ಯುದ್ಧ ಶುರುವಾಯ್ತು ಗದಾ ಯುದ್ಧ ಶುರುವಾಯ್ತು. ಅವಾಗ ರಾಮ ಏನ್ ಮಾಡಿದ ಅಂತಂದ್ರೆ ವಾಲಿಯನ್ನು ಗುರ್ತು ಹಿಡಿದು ಸರಿಯಾಗಿ ಒಂದು ಬಾಣ ಬಿಟ್ಟ ವಾಲಿ ಎದಿ ಬಾಣ ನಡ್ತು ವಾಲಿ ನಡೆದ. ಅವಾಗ ರಾಮ್ ಬಂದ ವಾಲಿ ಹತ್ತ ನಿಂತ ವಾಲಿ ಎದ್ದಿ ಪ್ರಾಣೋತ್ಕ್ರಮದ ಸಮಯದಲ್ಲಿ ರಾಮನನ್ನು ನೋಡಿದ. ರಾಮನಿಗೆ ಅಲ್ಲಿಕ್ಕತ್ತ ರಾಮ ನೀ ಹಿಂಗ್ಯಾಕೆ ಮಾಡಿದೆ, ನೀನು ಹಿಡಿದು ಮನೆಗೆ ನಿಂತು ಯಾಕೆ ಬಾಣ ಹೊಡೆದಿ, ನಿನ್ನಲ್ಲಂಥ ಪರಾಕ್ರಮ ಇದ್ದು ನನ್ನ ಎದುರಿಗೆ ನಿಂತು ನೀನು ಯುದ್ಧ ಮಾಡಬಹುದಾಗಿತ್ತು, ನೀನೀಗ ಮನೆಗೆ ನಿಂತುಕೊಂಡು ನನಗೆ ಯಾಕೆ ಬಾಣ ಹೊಡೆದಿ ಅಂತಂದ್ರೆ ಅವಾಗ ರಾಮ ಅನೇಕ ಪ್ರಕಾರದಲ್ಲಿ ಹೇಳಿದ. ರಾಮ ಹೇಳಿದ ಮೊದಲೇದಾಗ ಏನು ಅಂತಂದ್ರೆ ನೀನು ಅಧರ್ಮಿ ಇದ್ದಿ, ನೀನೇನ್ ಮಾಡಿದ್ರಿ ಅಂದ್ರೆ ಪಾಪ ಮಾಡಿದ್ರಿ, ಅವನನ್ನ ಅನ್ಯಾಯವಾಗಿ ಅವನ ರಾಜ್ಯವನ್ನು ಕಸ್ಕೊಂಡಿದ್ದಿ, ಅವನ ಹೆಂಡತಿಯನ್ನು ಕಸ್ಕೊಂಡಿದ್ದಿ, ಅವನ ಐಶ್ವರ್ಯವನ್ನು ಕಸ್ಕೊಂಡಿದ್ದಿ, ಮತ್ತು ಅವನಿಗೆ ಅನೇಕ ಪ್ರಕಾರದಿಂದ ತ್ರಾಸ ಕೊಟ್ಟಿರೋದ್ರಿಂದ ನೀನು ವಧಿಸ್ಲಿಕ್ಕೆ ಯೋಗ್ಯನಾಗಿರ್ತಕ್ಕಂಥ ವಾಲಿ ಅಂತ ಹೌದಲ್ಲೋ, ಹಾಗಾದ್ರೆ ಎದುರಿಗೆ ನಿಂತು ಯುದ್ಧ ಮಾಡಬೇಕಾಗಿತ್ತು ಅಂತ ಹೇಳಿ. ಅವಾಗ ರಾಮಂದ ನೀನು ಪಶು ಇದ್ದಿ ಅಂತ ಹೇಳಿ, ಪಶುಗಳಲ್ಲಿ ಯಾವಾಗಲೂ ಎದುರಿಗಿಂದ ಹೊಡಿತಕ್ಕಂಥ ಆಗಿಲ್ಲ, ಬೇಟೆ ಆಡಬೇಕಾದ್ರೆ ಎದುರಿಗೆ ಹುಡುಗಿ ಹೋಗಿ ಹೊಡಿತಾರೆ, ಗಿಡದ ಮನೆಗೆ ನಿಂತು ಹೊಡಿತಾರೆ. ಒಂದು ಅವನೊಂದು ವರ ಏನಿತ್ತು ವಾಲಿಗೆ ಅಂದ್ರೆ ಯಾರು ಅವನು ಎದುರಿಗೆ ನಿಂತು ಯುದ್ಧ ಮಾಡ್ತಾರೋ ಅವ್ರದ್ದು ಅರ್ಧ ಶಕ್ತಿ ವಾಲಿಗೆ ಬಂದ್ಬಿಡ್ತು, ಅವ್ರ ಮುಂದೆ ನಿಂತು ಯುದ್ಧ ಮಾಡೋದ್ರ ಅರ್ಧ ಶಕ್ತಿ ಏನಾದ್ರು ವಾಲಿಗೆ ಬಂದ್ಬಿಡ್ತಿತ್ತು. ಆದ್ರಿಂದ ಅವನು ಎದುರಿಗೆ ನಿಂತು ಯಾರಿಗೂ ಯುದ್ಧ ಮಾಡ್ಲಿಕ್ಕೆ ಶಕ್ತಿ. ಅವಾಗ ರಾಮಂದ ನಾ ಎದುರಿಗೆ ನಿಂತಾದ್ರೂ ಹೊಡಿಲಿ, ಮನೆಗೆ ನಿಂತಾದ್ರೂ ಹೊಡಿಲಿ, ಆದ್ರೆ ನೀನು ವಧಿಸ್ಲಿಕ್ಕೆ ಯೋಗ್ಯರಾಗಿದ್ದು ಯಾಕಂತಂದ್ರೆ ಅವಾಗ ವಾಲಿ ಅಂತಾನ ರಾಮ ನಿನಗೆ ಸೀತಾ ಬೇಕಾಗಿದ್ದು ಹೌದಲ್ಲ, ರಾವಣನ ಸಂಹಾರ ಮಾಡಿ ಸೀತಾದೇವಿಯನ್ನು ಇಲ್ಲೇ ತಂದು ನಾನು ಕೊಡ್ತಿದ್ದೇನೆ. ರಾಮಂದ ಇಂಥ ದುರಭಿಮಾನದ ಮಾತಾಡಬೇಡ. ರಾವಣ ಅರ್ಥಾತ್ ಏನು ಅಂತಂದ್ರೆ ಅವನು ಯಾರು ಅವನು ಯಾರ ಕೈಯಿಂದ ಸಾಯಬೇಕು ಅನ್ನುವಂಥ ವಿಧಿ ವಿಧಾನ ನಿರ್ಣಯ ಆಯಿತು. ನೀನು ಸುಮ್ಮನೆ ಮದುವೆ ಮತ್ತೆ ನಾ ಇಂಥವೆಲ್ಲ ಮಾತಾಡಬೇಡ, ಭರತ ನನಗೆ ನಿಮ್ಮಂಥ ಪಾಪಿಗಳನ್ನು ಅಧರ್ಮಿಗಳನ್ನು ನಾಶ ಮಾಡಲಿಕ್ಕೆ ನನಗೆ ಅನನ್ಯದ ರಾಜ್ಯವನ್ನು ಕೊಟ್ಟ ಭರತ ರಾಜ ಇದ್ದಾನ, ಅವನ ಆಜ್ಞೆ ಅದ ಏನು ಅಂತಂದ್ರೆ ಅಧರ್ಮಿಗಳನ್ನು ನಾಶ ಮಾಡುವಂತಹದ್ದು ಭರತನ ಆಜ್ಞೆ ಅದ. ಆದ್ರೆ ನಾನು ಭರತನ ಆಜ್ಞೆಯನ್ನು ಶಿರೋಧಾರಿ ಮಾಡಿ ನಿಮ್ಮಂಥವ್ರು ನಾಶ ಮಾಡ್ಲಿಕ್ಕೆ ನಾನು ಹೊರಟಿದ್ದೀನಿ ಅಂದ ಕೂಡಲೇ ವಾಲಿ ಒಂದು ಅಂತಃಕರಣದ ಭಾವ ಬಂತ. ಅವ ಶುದ್ಧ ಭಾವದಿಂದ ಯಾವಾಗ ರಾಮನ ಕಡೆಗೆ ನೋಡಿದ್ನೋ ಅವಾಗ ಅವನು ಖಾತ್ರಿ ಆಯ್ತು ಏನು ಅಂದ್ರೆ ನೀವು ಪರಬ್ರಹ್ಮ ಪರಮಾತ್ಮ ಆಯ್ತ. ಅವಾಗ ಶರಣ ಬಂದ, ರಾಮ ಇವತ್ತು ನಾ ಧನ್ಯ ಆದೆ ಅಂತ, ಅರ್ಥಾತ್ ಇನ್ನೂ ಸಾವಿರಾರು ವರ್ಷ ನಾನು ಬದುಕಿದ್ದು ಸಹಿತ ನನಗಿಂಥ ಮೃತ್ಯು ಬರ್ತಿತ್ತೋ ಇಲ್ಲೋ ಗೊತ್ತಿಲ್ಲ, ಆದ್ರಿಂದ ಇವತ್ತು ನಿನ್ನ ಬಾಣದಿಂದ ಸಾಯ್ತಕ್ಕಂಥ ಒಂದು ಯೋಗಿಯನ್ನು ಒದಗಿ ಬಂತು, ಇದು ಅನೇಕ ಪಾಪಗಳ ಫಲಸ್ವರೂಪವಾಗಿ ಆಗಿರುವ ಡೀನ ಕರೆ, ಆದ್ರೆ ಇವತ್ತು ನಾನು ಭಾಗ್ಯವಂತಿದ್ದೀನಿ ಯಾಕಂದ್ರೆ ನಾನು ಬಾಣವನ್ನು ಬಿಟ್ಟಿದ್ದೀನಿ, ನಿನ್ನ ಬಾಣದಿಂದ ಸಾಯ್ತಕ್ಕಂತೀನಿ ಒಂದು, ಆಮೇಲೆ ನಾ ಇವತ್ತು ನನ್ನ ಪ್ರಾಣಗಳೇನು ಹೋಲಿಕತ್ತೇವ ಆವಾಗ ನೀನು ಸಮಕ್ಷ ಮುಂತಿದ್ದಿ, ನಿನ್ನನ್ನು ಕಣ್ಣು ಮುಂದಿಟ್ಟುಕೊಂಡು ನಿನ್ನ ದಿವ್ಯ ಸ್ವರೂಪವನ್ನು ನೋಡಿ ನಿನ್ನ ಒಂದು ಅನುಗ್ರಹದಿಂದ ಇವತ್ತು ನಾನು ಸಾಯ್ಲಿಕ್ಕತ್ತಿಲ್ಲ, ಇದು ನನ್ನ ಪಾಪದ ಫಲಾನೋ ಪುಣ್ಯದ ಫಲಾನೋ ಅಥವಾ ನಿನ್ನ ವಿಶೇಷವಾಗಿರ್ತಕ್ಕಂಥ ಕೃಪಾನೋ ನನಗೆ ಗೊತ್ತಿಲ್ಲ, ನನ್ನ ಜೀವನ ಸಾರ್ಥಕ ಆತು, ನನಗೆ ಸಮಾಧಾನ ಆತು, ಒಂದು ನನ್ನ ಅಪೇಕ್ಷಾದಲ್ಲಿ ಅದನ್ನು ಪೂರ್ಣ ಮಾಡು ಏನು ಹೇಳು
ಅವಾಗ ಬಂದು ಬಾಲಿ ಅಂತ ನನ್ನ ಮಗ ಅಂಗದಿದ್ದ ಅವನನ್ನು ನಾನು ಉಡಿ ಒಳಗೆ ಹಾಕ್ತೀನಿ, ನೀನು ಅವನನ್ನು ಸ್ವೀಕಾರ ಮಾಡು. ಅವಾಗ ಭಗವಂತ ಸಂಕಲ್ಪ ಆದ ನೀನೇನೂ ಕಾರ್ಯಕ್ರಮ ಮಾಡ ಅಂಗದ ನನ್ನ ಸ್ವೀಕಾರ ಮಾಡಿನಿ ಅಂತಂದಾಗ ತಾರ ಅತಿಗೂತ ಬಂದು ತಾರ ಅಂದು ಏನು ಅಂತಂದ್ರೆ ಭಗವಂತ ಹಿಂಗೆ ಹೆಂಗೆ ಮಾಡಿದೆ ನನ್ನ ಸೌಭಾಗ್ಯವನ್ನು ತಗೊಂಡು ಬಿಟ್ಟಿ ಅಂತಂದಾಗ ನಾನು ಸಮಾಧಾನ ಮಾಡಿದ ತಾರ. ಅವಾಗ ರಾಮ ಹೇಳಿದ ತಾರ ಅರ್ಥಾತ್ ಏನು ತನ್ನ ಗಂಡನ ಜೊತೆಗೆ ಸತಿ ಹೋಗ್ಲಿಕ್ಕೆ ಹೊರಟು. ರಾಮ ಹೇಳಿದ ಸತಿ ಹೋಗ್ಬೇಡ ಅಂತ ಹೇಳಿ, ನೀನೇನು ಮಾಡುವ ಅಂದ್ರೆ ಸುಗ್ರೀವನ ಜೊತೆಗೆ ಇದ್ದು ಬಿಡುವ ಅಂತ ಹೇಳಿ. ನಿನ್ನ ನಿಜವಾಗಿ ಏನಿದ್ದಿ ಅಂದ್ರೆ ಈ ಸಿಂಹಾಸನಕ್ಕೆ ಪಟ್ಟ ಮಹಿಷಿಯ ಅರ್ಥಾತ್ ಸಿಂಹಾಸನಕ್ಕೆ ಮಹಿಷಿಯಾಗಿರ್ತಕ್ಕಂಥವಳು, ನಿನ್ನ ಸಿಂಹಾಸನಕ್ಕೆ ರಾಣಿಯಾಗಿರ್ತಕ್ಕಂಥವಳು. ಸುಗ್ರೀವ ಏನ್ ಮಾಡಿದೆ ಅಂದ್ರೆ ನಿನ್ನ ಅನುಯಾಯಿ ಆಗಿರ್ತದೆ. ನೀನ ಏನಿದ್ದಿ ಅಂತಂದ್ರ ಈ ಸಿಂಹಾಸನಕ್ಕೆ ಅಧಿಕಾರಿ ಆಗಿರ್ತಕ್ಕಂಥವಳು ನೀನು. ಸುಗ್ರೀವನನ್ನ ಹತ್ರ ಇಟ್ಟುಕೊಂಡು ಅರ್ಥಾತ್ ಸುಗ್ರೀವ ರಾಜ ಖರೆ, ಆದ್ರೆ ಖರೆ ಅಧಿಕಾರದಿಂದ ನಿನ್ನನ್ನು ಅವನು ಮರ್ಯಾದೆಯಿಂದ ಇಟ್ಟುಕೊಂಡು ಸಂರಕ್ಷಣೆ ಮಾಡಿಕೊಂಡು ಅವನೇನ್ ಮಾಡಿ ರಾಜ್ಯವನ್ನು ಆಳಿ ಅಂತ ತಿಳ್ಕೊಂಡು ತಾರಾಗ ಸತಿ ಹೋಗೋದನ್ನ ಬಿಡಿಸಿದ. ಅಂಗದನ ಕೈಯಿಂದ ವಾಲಿಯ ಅಂತ್ಯ ಸಂಸ್ಕಾರಗಳನ್ನೆಲ್ಲ ಮಾಡಿಸಿದ. ಸುಗ್ರೀವ ಬಹಳ ದುಃಖ ಆತು. ಯಾವುದೋ ಒಂದು ವಿಷಘನಿಗೆ ಒಳಗಿಂತ ದುರ್ಬುದ್ಧಿಯಾಗಿ ಇವನು ಇಂಥ ಒಂದು ಅವಸ್ಥೆಗೆ ಬಂದಲ್ಪ ಅಂತ ತಿಳ್ಕೊಂಡು ಆದರೂ ಸಹಿತ ಭಗವಂತನ ಕೈಯಿಂದ ಮರಣ ಪ್ರಾಪ್ತ ಆತು ಅನ್ನುವಂತಹ ಸಂತೋಷ. ಈ ಪ್ರಕಾರವಾಗಿ ವಾಲಿಯ ಒಂದು ಅಂತ್ಯಕ್ರಿಯೆ ಎಲ್ಲ ಆಯಿತು. ಸುಗ್ರೀವನಿಗೆ ಲಕ್ಷ್ಮಣ ಹೇಳಿದ, ಸುಗ್ರೀವನಿಗೆ ಪಟ್ಟಾಭಿಷೇಕ ಮಾಡು ಅಂತ ತಿಳ್ಕೊಂಡು ತಾನು ಸ್ವತಃ ಋಷಿಮುಖ ಪರ್ವತಕ್ಕೆ ವಾಪಸ್ ಹೋದ. ತಿರುಗಿ ಹೋದ ಲಕ್ಷ್ಮಣ ಹೋಗಿ ಸುಗ್ರೀವನನ್ನ ಸಿಂಹಾಸನ ಮೇಲೆ ಕೂರಿಸಿದ. ಪಟ್ಟಾಭಿಷೇಕ ಆತು. ಅಷ್ಟೊತ್ತಿಗೆ ಚಾತುರ್ಮಾಸ ಶುರುವಾಯಿತು, ಮಳೆಗಾಲ ಶುರುವಾಯಿತು, ಶ್ರಾವಣ ಮಾಸ ಶುರುವಾಯಿತು. ರಾಮ ಲಕ್ಷ್ಮಣರು ಸುಗ್ರೀವ ಹೇಳಿದ್ರು, ನಾವು 2 ತಿಂಗಳಿಗೆ ಇಲ್ಲಿ ವಾಸ ಮಾಡ್ತೀವಿ. ಈ ಮಳೆಗಾಲದಲ್ಲಿ ನಾವು ಮುಂದೆ ಹೋಗ್ಲಿಕ್ಕೆ ಶಕ್ತಿ ಇಲ್ಲ ಅಂತಂದ್ರೆ 2 ತಿಂಗಳು ವಾಸ ಮಾಡ್ತೀವಿ. ಈ ಶ್ರಾವಣ ಭಾದ್ರಪದ 2 ತಿಂಗಳು ಮುಗಿದು ಕೂಡಲೇ ನಾವು ಮುಂದೆ ಹೊರತಕ್ಕಂಥವ್ರು, ಆದ್ರಿಂದ ಅಲ್ಲಿವರೆಗೂ ನೀನೇನ್ ಮಾಡುವುದು ಸುಖವಾಗಿ ರಾಜ್ಯ ಆಗುವುದು ಅಂತ ತಿಳ್ಕೊಂಡು ಸುಗ್ರೀವನಿಗೆ ಹೇಳಿದ. ಅದೇ ರೀತಿಯಾಗಿ ಮಾರುತಿ, ಜಾಂಬುವಂತ, ಅಂಗದ, ನಲ, ನೀಲ, ಸುಷೇನ ಇತ್ಯಾದಿಗಳ ಜೊತೆಗೆ ಶ್ರೀರಾಮಚಂದ್ರ ಋಷ್ಯಮುಖ ಪರ್ವತದ ಮೇಲೆ ವಾಸ. ಸುಗ್ರೀವ ಬಹಳ ದಿವಸಗಳಿಂದ ಐಶ್ವರ್ಯ ಕಳ್ಕೊಂಡಿದ್ದ, ಹೆಂಡತಿಯನ್ನು ಕಳ್ಕೊಂಡಿದ್ದ, ರಾಜ್ಯ ಕಳ್ಕೊಂಡಿದ್ದ. ಕಳ್ಕೊಂಡವನಿಗೆ ಒಮ್ಮೆಲೆ ಸಿಕ್ಕೂಡಲೇ ಎಷ್ಟಾದ್ರೊಳಗೆ ಮಗ್ನ ಆಗಿಬಿಡ್ತಾರೆ ಅಂತ ತಿಳ್ಕೊಂಡು ಕೇಳಿದ್ರೆ ಅವನಿಗೆ ಖಬರೇ ಇಲ್ಲ. ಸುಗ್ರೀವ ಋಷ್ಯಮುಖ ಪರ್ವತನಾದ ಪ್ರಭು ಶ್ರೀರಾಮಚಂದ್ರ ವಾಸ ಮಾಡ್ಯಾರ ಅನ್ನುವಂತಹದ್ದು ತಲೆಯಾಗಿಲ್ಲ. ಅವರು ನಿರಂತರವಾಗಿ ಆ ಮದ್ಯ ಸೇವನೆ ಮತ್ತು ಐಶ್ವರ್ಯದೊಳಗ ಭೋಗದೊಳಗೆ ಎಷ್ಟು ಮುಳುಗಿಬಿಟ್ಟ ಅಂತಂದ್ರೆ 2 ತಿಂಗಳು ಅವನಿಗೆ ಅದರದ್ದು ಲಕ್ಷ್ಯನೇ. 2 ತಿಂಗಳು ಕಲಿತು ಆದರೂ ಖಬರಿಲ್ಲ, ಆದರೂ ಲಕ್ಷ್ಯ ಇಲ್ಲ, ಅದರೊಳಗೆ ಮುಳುಗಿ ಹೋಗಿಬಿಟ್ಟಿದ್ದ. ರಾಮ 2 ತಿಂಗಳು ಮುಗಿದು ಕೂಡ ಲಕ್ಷ್ಮಣ ಹೇಳಿದ, ಲಕ್ಷ್ಮಣ ಸುಗ್ರೀವಿದ್ದಾಗ ಲಕ್ಷ್ಯನೇ ಇಲ್ಲ. ಅರ್ಥಾತ್ ಯಾವ ಮಾತು ಕೊಟ್ಟಿದ್ದು ಅದರ ಕಡೆ ವಚನವನ್ನು ಪೂರ್ಣ ಮಾಡೋದ್ರ ಕಡೆಗೆ ಅವನ ಲಕ್ಷ್ಯ ಇಲ್ಲ. ಒಂದು ಸ್ವಲ್ಪ ನೀನು ಹೋಗಿ ಬಾ ಅಂತಂದ, ಅವನ ಅರಮನೆಗೆ ಹೋಗಿ ಬಾ ಅಂತಂದ. ಲಕ್ಷ್ಮಣನು ಶಿಟ್ಟು ಬಂದಿದ್ದು ನೋಡ್ರಿ, ಇತ್ತಾಗ ಬಂದಿದ್ದೆ ನೋಡ್ರ, ನನ್ನ ಈಶ್ವರದೊಳಗೆ ಮುಳಿ ಹೋಗ್ಬಿಟ್ಟಿದ್ದ, ಅಧಿಕಾರದೊಳಗೆ ಮುಳಿ ಹೋಗ್ಬಿಟ್ಟಿದ್ದ, ಭೋಗದೊಳಗೆ ಮುಳಿ ಹೋಗಿದ್ದ. ಅವನಿಗೆ ಋಷ್ಯಮುಖ ಪರ್ವತದ ಕಡೆಗೆ ಲಕ್ಷ್ಯ ಇಲ್ಲ. ಹಿಂಗಾಗಿತ್ತು ಭಗವಂತ ಸದ್ಗುರುಗಳ ಅನುಗ್ರಹದಿಂದ, ಸತ್ಪುರುಷನ ಅನುಗ್ರಹದಿಂದ ಐಶ್ವರ್ಯ ಸಿಕ್ತೀವು ಅಂತಂದ್ರೆ ಗುರುಗಳ ಬೆಟ್ಟೆ ಅನುಕೂಲ ಅಲ್ಲಾಗಿ ಬರ್ತೀವಂತೆ ಅನ್ನುವಂತಹ ಭಾವ ಬಂತು. ಲಕ್ಷ್ಮಣ ಹೋಗಲಿ ಅರ್ಥಾತ್ ಮಾರುತಿ ಕರ್ಕೊಂಡು ಲಕ್ಷ್ಮಣ ಕರ್ಕೊಂಡು ಹೋಗ್ತಾ ಇದ್ದಾನೆ. ಲಕ್ಷ್ಮಣ ಅಂತಃಪುರದಾಗ ಹೋದ್ರೆ ಸುಗ್ರೀವ ಮಧ್ಯದ ನಶೆಯೊಳಗೆ ಮಲ್ಕೊಂಡ. ಸುಗ್ರೀವ ಲಕ್ಷ್ಮಣ ಒಂದು ಸಲ ಆ ಧನುಷ್ಯದ ಟಂಕಾರ ಮಾಡಿದ ಕೂಡಲೇ ನಶೆ ಎಲ್ಲ ಎಳೆದು ಹೋಗ್ತು. ಸುಗ್ರೀವ ತಾರಾಗ ಹೇಳಿದ, ರುಮಾಗ ಹೇಳಿದ, ನಾ ಹೊರಗೆ ಬರೋದಿಲ್ಲ, ನನಗೆ ಹೊರಗೆ ಹೋಗುದು ಧೈರ್ಯನೇ ಇಲ್ಲ, ನೀನ ಹೋಗಿ ಸಮಾಧಾನ ಮಾಡ. ತಾರಾಗ ಹೇಳಿದ, ನೀನ ಸಮಾಧಾನ ಮಾಡು, ನೀನು ಅವನನ್ನ ಉತ್ತಮವಾಗಿರ್ತಕ್ಕಂಥ ಮಾತುಗಳಿಂದ ಸಮಾಧಾನವನ್ನು ಮಾಡ್ತಕ್ಕಂಥ ಮಾತುಗಳಿಂದ ಅವನು ಸಮಾಧಾನ. ನನಗೆ ಮುಂದೆ ಹೋಗೋ ಧೈರ್ಯ ಆಗವಲ್ತು. ಲಕ್ಷ್ಮಣನ ಮುಖ ಎಷ್ಟು ಕೋಪದಿಂದ ಇದುವಾಗಿತ್ತು ಅಂತಂದ್ರೆ ಅರ್ಥಾರ್ಥ ಸುಗ್ರೀವ ಹೊರಗೆ ಬಾ ಅಂತ ತಿಳ್ಕೊಂಡು ಅದರಿಂದ ಕೂಡ ಸುಗ್ರೀವ ಥರ 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 ಬರಲು. ರುಮಾ ಅರ್ಥಾರ್ಥ ತಾರ ಇಬ್ಬರು ಹೊರಗೆ ಬಂತು, ತಾರ ಹೊರಗೆ ಬಂದು ಲಕ್ಷ್ಮಣ ಸಮಾಧಾನ ಮಾಡ್ತು. ಲಕ್ಷ್ಮಣ ನಾವು ಯಾರು, ಸುಗ್ರೀವ ಯಾರು, ವಾನರು, ಮಂಗಲರು, ಮಂಗಗಳ ಸ್ವಭಾವ ಏನು, ವಿಷಯರು. ಆದ್ರಿಂದ ನಾವು ಸ್ವಾಭಾವಿಕವಾಗಿ ಸುಗ್ರೀವೇನಂದ್ರೆ ಬಹಳ ದಿವಸದಿಂದ ಎಲ್ಲ ಕಳ್ಕೊಂಡು, ರಾಜ್ಯ ಕಳ್ಕೊಂಡು,
ಅರ್ಥಾತ್ ಪ್ರಪಂಚದ ವಿಷಯಗಳನ್ನೆಲ್ಲ ಕಳ್ಕೊಂಡು ಅದಕ್ಕೆ ಅರ್ಥಾತ್ ಆ ಗುಡ್ಡದ ಮೇಲೆ ವಾಸ ಮಾಡಿ 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 ಅವನು ಯಾವಾಗ ಸಿಕ್ಕಿತೋ ಯಾವಾಗ ಉಪಭೋಗ ಮಾಡಿನೋ ಅನ್ನುವಂತಹ ಭಾವದಲ್ಲಿ ಇದ್ದುದರಿಂದ ಸ್ವಾಭಾವಿಕವಾಗಿ ಅವನು ವಾದರ ಬುದ್ಧಿಗನುಸಾರವಾಗಿ ಅರ್ಥಾತ್ ದೀರ್ಘಕಾಲದವರೆಗೂ ಅವನ್ನೆಲ್ಲ ಕಳ್ಕೊಂಡಿರೋದ್ರಿಂದಾಗಿ ಸಿಕ್ಕಿದ್ದಕ್ಕೆ ಅರ್ಥಾತ್ ಏನು ಬಡಬಡ್ಕೊಂಡು ಆ ವಿಷಯಗಳು ಮಗ್ನಾಗ ಅವನ ಅಜ್ಞಾನವನ್ನ ಅವನ ಒಂದು ಇದನ್ನ ನೀನು ಕ್ಷಮ ಮಾಡು ಅರ್ಥಾತ್ ನಾನು ಈಗಿಂದೀಗ ಅವನನ್ನು ರಾಮ ಹತ್ರ ಕೊಟ್ಟು ಕಳಿಸ್ತೀನಿ ಅಂತ ಅಂದುಕೊಂಡು ಲಕ್ಷ್ಮಣಂದ 5 ನಿಮಿಷಗಳಾದ ನಾನು ಸಹನ ಮಾಡುವುದಿಲ್ಲ. ಅರ್ಥಾತ್ ತಾರಾ ಬಂದು ಹೇಳಿದ್ರು, ತಾರಾವಾದಿ ಬಂದು ಹೇಳಿದ್ರು, ಈಗಿಂದೀಗ ನೀನು ಹೋಗು ಅಂತ ಹೇಳಿ ಸುಗ್ರೀವನ ನಶ ಇದೆ. ಸುಗ್ರೀವು ಬಂದ ರಾಮನ ಪಾದಗಳ ಮೇಲೆ ಬಿದ್ದು ಹೊಂಡಾಡ್ಲಿಕ್ಕಂತ ಕ್ಷಮ ಮಾಡಬೇಕು. ಕ್ಷಮಾಮೂರ್ತಿಯಾಗಿರ್ತಕ್ಕಂಥ ರಾಮಂತ ಸುಗ್ರೀವ ನನಗೆ ಅರ್ಥ ಇರ್ಕೋ ಅಂತ ಇನ್ನು ಮುಂದಿನ ಕಾರ್ಯವನ್ನು ಬೇಗನೆ ಸಂಪನ್ನಗೊಳಿಸಬೇಕಾಗಿದೆ ಅಂತಂದಾಗ ಸುಗ್ರೀವಂದ, ಪ್ರಭೋ ಈ ಕ್ಷಣದಿಂದ ನಾನು ನಿಮ್ಮ ಸೇವಾದಂತ ಅರ್ಥಾತ್ ಅವನಿಗೆ ಮಾಡಬಾರದಂತಿದ್ದಿದ್ದಿರ್ರಿ. ಸ್ವಾಭಾವಿಕವಾಗಿ ಒಂದು ಅಂತ ಮನಸ್ಥಿತಿ ಉಂಟಾಗಿದೆ. ಆದ್ರಿಂದ ಆಗಿಂದಾಗಿ ಎಲ್ಲ ವಾನರಿಗೆ ಏನ್ ಮಾಡಿದ ಅಂದ್ರೆ ಹೇಳಿ ಕಳಿಸಿದ ಇಡೀ ಭಾರತದಲ್ಲಿ ವಾಸ ಮಾಡಿರ್ತಕ್ಕಂಥ ಎಲ್ಲ ವಾನರು ಬರಬೇಕು ಅಂತ ತಿಳ್ಕೊಂಡು ಹೇಳಿ ಕಳಿಸಿದ ಮುಖ್ಯನಾಗಿರ್ತಕ್ಕಂಥವ್ರನ್ನ ಮುಂದಕ್ಕೆ ಅವ್ರು ಹೇಳ್ತಾ ಇದ್ದಾರೆ ಏನು ಅಂತಂದ್ರೆ, ನೀವು ಪೂರ್ವದ ಕಡೆ ಹೋಗ್ರಿ, ನೀವು ಪಶ್ಚಿಮದ ಕಡೆ ಹೋಗ್ರಿ, ನೀವು ಉತ್ತರದ ಕಡೆ ಹೋಗ್ರಿ, ನೀವು ದಕ್ಷಿಣದ ಕಡೆ ಹೋಗ್ರಿ, ಸೀತಾ ಶೋಧ ಮಾಡ್ರಿ ಅಂತ ತಿಳ್ಕೊಂಡು ಹೇಳಿ ಮುಖ್ಯವಾಗಿ ಆ ತಗೊಂಡು ಹೋಗಿರ್ತಕ್ಕಂಥ ರಾವಣ ಇದ್ದ ಅವನು ದಕ್ಷಿಣ ಕಡೆ ಹೋಗಿದ್ದ ಅನ್ನುವಂಥ ಕಲ್ಪನೆಯಿಂದಾಗಿ ಅಥವಾ ಅಂಥ ಒಂದು ವಿಚಾರದಿಂದ ಮುಖ್ಯನಾಗಿರ್ತಕ್ಕಂಥ ಮಾರುತಿ ಅಂಗದ ಅಥವಾ ಜಾಂಬುವಂತ ನಲ ನೀಲ ಸುಷೇನ ಇತ್ಯಾದಿಗಳನ್ನು ದಕ್ಷಿಣದ ಕಡೆ ಕಳಿಸಿ ಹೊರಡ್ರಿ ಅಂತ ಹೇಳಿ ಮತ್ತು ಸುಗ್ರೀವ ಆಜ್ಞಾ ಮಾಡಿಲ್ಲ ಏನು ಅಂದ್ರೆ ಸುಗ್ರೀವ ಆಜ್ಞಾ ಅಂದ್ರೆ ಅವಾಗಿಂದ ಶುರುವಾದ ಸುಗ್ರೀವ ಆಜ್ಞಾ ಮಾಡಿದೆ ಏನು ಅಂತಂದ್ರೆ ಸರಿಯಾಗಿ 2 ತಿಂಗಳದಲ್ಲಿ ನೀವು ಸೀತಾದೇವಿಯನ್ನು ಶೋಧ ಮಾಡಿಕೊಂಡು ಬರದೇ ಇದ್ರೆ ನಿಮ್ಮ ಶಿರಚ್ಛೇದ ಮಾಡ್ತೀನಿ ಅಂತ ತಿಳ್ಕೊಂಡು ಅರ್ಥ. ಅವಾಗ ಎಲ್ಲರೂ ಹೊರಟು ಸಿದ್ಧರಾದ್ರು. ರಾಮ ಮಾರುತಿಯನ್ನು ಮುಂದಕ್ಕೆ ಹೇಳ್ತಾ ಇದ್ದಾರೆ, ಮಾರುತಿ ನೀನು ಸೀತಾ ಶೋಧ ಮಾಡ್ಲಿಕ್ಕೆ ಹೊರಟಿದ್ರು, ಆದ್ರೆ ಒಂದು ಮಾತು ಏನು ಅಂತಂದ್ರೆ ನೀವೆಲ್ಲರೂ ಹೋದ್ರಿ, ನಿಮ್ಮನ್ನು ಯಾರು ನೋಡಿಲ್ಲ. ಆದ್ರಿಂದ ನೀವು ರಾಕ್ಷಸರು ಅಥವಾ ಮತ್ತೇನಿದ್ದೀರೋ ಅನ್ನೋದು ಆಕೆಗೆ ಹೆಂಗ್ ಕಲ್ಪನಾ ಬರ್ತೀವಿ. ಆದ್ರಿಂದ ನಾನು ಒಂದು ಸಂಕೇತ ಕೊಡ್ತೀನಿ, ನಾನೊಂದು ವಸ್ತು ಕೊಡ್ತೀನಿ, ನೀನು ಅದನ್ನು ಅವಳಿಗೆ ತೋರಿಸಿದಿ ಅಂತಂದ್ರೆ ಅವಳಿಗೆ ಅದರಿಂದ ವಿಶ್ವಾಸ ಆಗ್ತದೆ ಅಂತ ತಿಳ್ಕೊಂಡು ಯಾವ ಒಂದು ರಾಮ ಮುದ್ರಾಂಕಿತವಾಗಿರ್ತಕ್ಕಂಥ ಉಂಗುರವನ್ನ ಅರ್ಥಾತ್ ಏನು ಅಂತಂದ್ರೆ ಕೇವಟ ಕೊಡ್ಲಿಕ್ಕೆ ರಾಮ ಸೀತಾದೇವಿಯಿಂದ ಇಸ್ಕೊಂಡು ತನ್ನ ಹತ್ರ ಇಟ್ಟುಕೊಂಡಿದ್ನು ಅಂತ ಹೇಳಿದ್ನ. ಅದನ್ನು ತನ್ನ ಹತ್ರ ಏನು ಇಟ್ಟುಕೊಂಡಿದ್ನು ಅದನ್ನು ತನ್ನ ಜನಿವಾರದಿಂದ ತೆಗೆದು ಮಾರುತಿ ಕೈಯಾಗಿ ಕೊಡ್ಲಿಕ್ಕೆ ಈ ರಾಮ ಮುದ್ರಾಂಕಿತವಾಗಿರ್ತಕ್ಕಂಥ ಉಂಗುರವನ್ನು ನೀನೇನು ಮಾಡು ಅಂದ್ರೆ ಸೀತಾದೇವಿ ಕೊಡು, ಅವಳಿಗೆ ಖಾತ್ರಿ ಆಗ್ತದೆ. ಆದ್ದರಿಂದ ನೀನು ಇದನ್ನು ತಗೊಂಡು ಹೋಗು ಅಂತ ತಿಳ್ಕೊಂಡು ಹೇಳಿ ರಾಮೆಲ್ಲರಿಗೂ ಆಶೀರ್ವಾದ ಮಾಡಿದ. ಅರ್ಥಾತ್ ಈ ಎಲ್ಲ ವಾದದ ಪ್ರಮುಖರು ಏನ್ ಮಾಡಿದ್ರು ಅಂತಂದ್ರೆ ಸೀತಾ ಶೋಧ ಮಾಡಬೇಕು ಅಂತ ಹೇಳಿಕೊಂಡು ಮಾರುತಿಯ ಉಂಗುರವನ್ನು ತಗೊಂಡು ಅದನ್ನು ತನ್ನ ಬಾಯಿಯೊಳಗೆ ಇಟ್ಟುಕೊಂಡ. ಆ ರಾಮ ಮುದ್ರಾಂಕಿತವಾಗಿರ್ತಕ್ಕಂಥ ಉಂಗುರು ಎಲ್ಲಿ ಇಟ್ಕೋಬೇಕಿದೆ, ರಾಮ ಮುದ್ರೆಯನ್ನು ಅಥವಾ ರಾಮನಾಮವನ್ನು ಎಲ್ಲಿ ಇಟ್ಕೋಬೇಕು ನಾವು, ಅದನ್ನು ಬಾಯಿಯೊಳಗೆ ಇಟ್ಟುಕೊಂಡು ಮಾರುತಿ ಅಲ್ಲಿಂದ ಹೊರಟು ದಕ್ಷಿಣದ ಕಡೆಗೆ. ಸೀತಾ ಅಲ್ಲ ಪ್ರತಿಯೊಂದು ಅರಣ್ಯದಲ್ಲಿ ಅಲ್ಲೇ ಇಲ್ಲೇ ಶೋಧ ಮಾಡ್ತಾ 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 ಎಲ್ಲರೂ ಎಲ್ಲಿ ಬರ್ತಾ ಇದ್ದಾರೆ ಅಂತ ತಿಳ್ಕೊಂಡು ಕೇಳಿ ದಕ್ಷಿಣದ ಕಡೆ ಹೊರಟಿದ್ದಾರೆ. ಹೊರಟಾಗ ಸಂಚಾರ ಮಾಡ್ತಾ ಮಾಡ್ತಾ ಸಮುದ್ರ ದಂಡೆ ಬರೋಕ್ಕಿಂತ ಮುಂಚೆ ಒಂದು ತಪೋವನದೊಳಗೆ ಹೆಂಗೆ ಹೋಗ್ತಾರ, ಆ ತಪೋವನದಿಂದ ಮತ್ತೆ ತಿರುಗಿ ಹೆಂಗೆ ಸಮುದ್ರ ದಂಡೆಗೆ ಬರ್ತಾರ, ಮತ್ತು ಸಮುದ್ರದಲ್ಲಿ ಅಥವಾ ಸಮುದ್ರವನ್ನು ಯಾವ ರೀತಿಯಾಗಿ ಲಂಘನ ಮಾಡಿ ದಾಟಿ ಲಂಕಾದ ಪ್ರವೇಶ ಮಾಡಿ ಸೀತಾದೇವಿಯನ್ನು ಶೋಧ ಮಾಡಿ ತಿರುಗಿ ಹೋಗಿ ರಾಮನಿಗೆ ಹೇಳ್ತಾರ, ಮತ್ತು ಯುದ್ಧದ ಪ್ರಸ್ಥಾನ ಆಗ್ತದೆ ಅನ್ನುವಂಥ ಒಂದು ಕಥಾ ಪ್ರಸಂಗವನ್ನು ನಾಳಿನ ಸತ್ಸಂಗದ ಪ್ರಸಂಗದಲ್ಲಿ ಶ್ರವಣ ಮಾಡ. ಜಾನಕಿ ಜೀವನ ಸ್ಮರಣ.